ಮಾಮೂಲು ಏನೇ ಚಂಡುವ ನಿಮ್ದು ಆಗಿಲ್ವಾ ಯಾರದು ಬೋಣೆ ಆಗಿಲ್ವಾ ರೌಡಿನ ಬೆಡ್ ಬಿದ್ದಂಗಿದೆ ಯಾವ ಮೇವಣ್ಣ ತಿನ್ನ ನೀವು ಮಾತಾಡು ಮಾತಾಡು ಮಾತಾಡ್ತಲ್ಲ ನಾನು ಇದು ನಿಲ್ಸಿ ಮಾತಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದ ಹೆಂಗೆ ಮಾತಾಡಿ ಮಹಾತ್ಮ ಗಾಂಧಿ ಏನ್ ಮಾಡಿದ್ರು ಮಾತಾಡ್ಬಿಟ್ಟು ಸ್ವಾತಂತ್ರ್ಯ ತಂದ್ರು ಅವತ್ತ ದೊಡ್ಡವ್ರು ಏನ್ ಹೇಳಿದಾರೆ ಅವರು ಯಾರು ಯಾರು ಭಕ್ತಿ ಭಂಡಾರಿ ಬಸವಣ್ಣ ಅವರು ಅವರೇ ಗೊತ್ತಿಲ್ಲ ನಿಮ್ಗೆ ಅಷ್ಟು ಏನ್ ಹೇಳಿದ್ರು ಅವರು ಮಾತು ಮಾಣಿಕ್ಯ ಈ ದೇಶದಲ್ಲಿ ಇವತ್ತು ಏನ್ ನಡೀತಾ ಇದೆ ಹೇಳಿ ಏನ್ ನಡೀತಾ ಇದೆ ಕೊಲೆ ದರೋಡೆ ಸುಲಿಗೆ ಅದು ಇದು ಮಣ್ಣು ಮಸಿ ಎಲ್ಲ ನಡೀತಾ ಇದೆ ಇದನ್ ತಡೆ ಯಾರು ಬರ್ಬೇಕು ಮುಂದೆ ಯಾರು ಬರ್ಬೇಕು ಯಾರು ಅವರು ಯುವಕರು ಯುವಕರು ಬರ್ಬೇಕು ಮುಂದೆ ಕರ್ಕ ಬರ್ತೀನಿ ತಾಳೆ ಯುವಕರು ಬರ್ಬೇಕು ಮುಂದೆ ಹೋಗ್ರು ಬಂದೇ ಬರ್ತಾರೆ ಹೋಗ್ರು ನಾನೇ ಬರ್ತೀನಿ ಬಿಡಿ ಯುವಕರು ಬರ್ಬೇಕು ಮುಂದೆ ಬಂದೇನ್ ಮಾಡ್ಬೇಕು ಯಾರು ಇಳ್ಸಿ ಕೆಳಗೆ ಇಳ್ಸು ಇಳ್ಸಿ ಕೆಳಗೆ ನಮ್ಮ ಮಕ್ಕಳು ಏನ್ ಮಾತ ಹತ್ರ ಹೊಡೆಯಕ್ ಬರ್ತೀರಲ್ಲ ಸಿಕ್ಕಿದ್ರಲ್ಲ ಹೊಡಿತೀರಲ್ಲ ನೀವು ಕತ್ತಿ ಆಯ್ತು ಹಾಕಿ ಸಿಕ್ಕಾಯ್ತು ನಮ್ಮ ಕುಕ್ಕರ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಸಂಚಿಲ್ಲ ನಿಮ್ಗೆ ಕೊಡಲೆ ಕೊಡು ಕುಕ್ಕರ್ ಬಗ್ಗೆ ಗೊತ್ತಾಣ ನಿಮ್ಗೆ ಗೊತ್ತಾರ ಯಾರಿಗೇನ ಗೊತ್ತಾರ ಕುಕ್ಕರ್ ಕುಕ್ಕರ್ ಏನು ಸ್ಪೆಲ್ಲಿಂಗ್ ನೀಟ್ ಇಂಗ್ಲಿಷ್ ಕುಕ್ಕರ್ ಗೊತ್ತಾ ನಿಮ್ಗೆ ಇದ್ರಲ್ಲಿ ಏನ್ ಮಾಡ್ತಾರ ಹೇಳಿ ಏನ್ ಮಾಡ್ತಾರ ಹೇಳಿ ಏನ್ ಮಾಡ್ತಾರೆ ನಾನು ಹೇಳ್ತೀನಿ ಅಣ್ಣ ನಾನು ಹೇಳ್ತೀವಿ ಇಡ್ಲಿ ಮಾಡ್ತಾರ ಅನ್ನ ಮಾಡ್ತಾರ ಬಿರಿಯಾನಿ ಮಾಡ್ತಾರ ಪಲಾವ್ ಮಾಡ್ತಾರ ಏನೇನ್ ಮಾಡಲ್ಲ ಯಾಕೆ ಬಿಡಿ ಯಾಕೆ ಕುಕ್ತೀರ ನೀವು ಯಾಕೆ ಕುಕ್ತೀರ ನೀವು ಕತ್ತಿರ್ಚಿ ಕೆಳಗೆ ಹೆಂಗಸರು ಕೇಳಿ ಹೆಂಗಸರು ಕೇಳಿ ಆಲ್ರೆಡಿ ಕೇಳಿ ಏನೇನ್ ಮಾಡಲ್ಲ ಇದ್ರಲ್ಲಿ ಅಂತ ಇದ್ರಲ್ಲಿ ಯಾರು ತಲೆ ಹೊಡಿತಾರಣ ಬಾಳ ಇಟ್ಕೊಳ್ಳ ಇಟ್ಕೊಳ್ಳಿ ಕುಕ್ಕರ್ ಅಲ್ಲಿ ಯಾವತ್ತ ತಲೆ ಹೊಡಿಬೇಡಿ ಮಾತಾಡಿ ಡಿಸ್ಕಸ್ ಮಾಡಿ ಫೋನ್ 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 ನೋಡಿ ಫೋನ್ ಫೋನ್ ಇಲ್ಲಿ ಇಲ್ಲಿ ಕೊಡಿ ಅವ್ರಿಗೆ ನಾವು ಮಾತಾಡ್ತೀನಿ ಯಾರು ಹಲೋ ಏಯ್ ಆಮೇಲೆ ಮಾಡೋ ಅಣ್ಣ ಬಿಸಿದಾರೆ ಸನ್ಸಿಲ್ಲ ನಿನ್ಗೆ ಲೋಪರ ಮಗ ಈ ಮೊಬೈಲ್ ಈ ಮೊಬೈಲ್ ಬಗ್ಗೆ ಗೊತ್ತಾಣ ನಿಮ್ಗೆ ಯಾರಿಗಾರು ಗೊತ್ತಾನ್ರ ಗೊತ್ತಾನ್ರ ಈ ಮೊಬೈಲ್ ನೀವೆಲ್ಲ ಕಟ್ಟೋ ಬಿಲ್ಲಲ್ಲಿ ದೇಶ ಸಾಲ ತೀರಿಸಬಹುದು ಗೊತ್ತಾ ನಿಮ್ಗೆ ಇದರಿಂದ ತಲೆ ಹೊಡೆದೋಗುತ್ತೆ ಗೊತ್ತಾ ನಿಮ್ಗೆ ತಲೆ ಹೊಡೆಯೋದು ಗೊತ್ತಾನ್ರ ನಿಮ್ಗೆ ಈ ಮೊಬೈಲ್ ಬೇಕಾಣ ನಿಮ್ಗೆ ತಲೆ ಹೊಡಿಬೇಕಾ ನಿಮ್ಗೆ ಬೇಕಾ ಬೇಡ ಇಟ್ಕೊಳ್ರೈ ಗಾಂಧಿ ಜಾಡ್ ಕೇಳಿದ್ರ ನೀವು ಇಲ್ಲ ಗಾಂಧಿ ಜಾಡ್ ಕೇಳ್ಕೊಂಡು ಶಾಂತಿ ಹೋಗಿರಿ ಶಾಂತಿ ಡಿಸ್ಕಶನ್ ತಲ ಮನುಷ್ಯ ಅಂತ ಕೇಳಿದ್ರೆ ನೀವು ಕೇಳಿದ್ರ ತಟ್ಟು ಚಪಾಳೆ ಪುಟ್ಟ ಮಗು ತಕೋ ಕೈ ಇಕೋ ಕೈ ಗಾಂಧಿಗಿಂದು ಜನ್ಮದಿನ ಕೇಳಿದ್ರ ಹಾಡ್ತೀನಿ ನೋಡಿ ಆಡ್ರೋ ಮಕ್ಕಳ ತಟ್ಟು ಚಪಾಳೆ ಪುಟ್ಟ ಮಗು ತಕೋ ಕೈ ಇಕೋ ಅಣ್ಣ ಹಾಡ್ ಲೇಟೆಸ್ಟ್ ಆಗಿದೆಯಣ್ಣ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿದೆ ಸ್ಕೇಪ್ ಆಗ್ರೂ ಆಡ್ರೋ ತಟ್ಟು ಚಪಾಳೆ ಪುಟ್ಟ ಮಗು ತಕೋ ಕೈ ಇಕೋ ಕೈ ಗಾಂಧಿ ಜನ್ಮದಿನ ತಟ್ಟು ಚಪಾಳೆ ಪುಟ್ಟ ಮಗು ತಕೋ ಕೈ ಇಕೋ ಕೈ ಗಾಂಧಿ ಜನ್ಮದಿನ ತಟ್ಟು ಚಪಾಳೆ ಪುಟ್ಟ ಮಗು ತಕೋ ಕೈ ಇಕೋ ಕೈ ಗಾಂಧಿ ಜನ್ಮದಿನ ತಟ್ಟು ಚಪಾಳೆ ಪುಟ್ಟ ಮಗು ತಕೋ ಕೈ ಇಕೋ ಕೈ ಗಾಂಧಿ ಜನ್ಮದಿನ ತಟ್ಟು ಚಪಾಳೆ ಪುಟ್ಟ ಮಗು ಜನ್ಮದಿನ ಇಕೋ ಕೈ ಗಾಂಧಿ ಜನ್ಮದಿನ ತಟ್ಟು ಚಪಾಳೆ ಜನ್ಮದಿನ ತಟ್ಟು ಚಪಾಳೆ ಪುಟ್ಟ ಯಾರು ಅವನು ಬಂದ ಆಡಿಸ್ದ ಕುಣಿಸ್ದ ಯಾವ ಬಾಸ್ಬಿಟ್ಟು ಒಂಟೇ ಹೋದ ಅವನ ಹಿಂದೆ ಇರೋ ಕಿಲಾಡಿ ಯಾರು
ಎಲ್ಲರೂ ಬಟ್ಟೆ ಬಿಚ್ಚಿದ್ದಾರೆ. ನೀನೊಬ್ಬ ಬಟ್ಟೆ ಬಿಚ್ಚಿಲ್ಲ. ಸಾರ್ ಬಿಚ್ಚು ಬಿಚ್ಚು ಸಾರ್ ಸಾರ್ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನನ್ನ ತಾಯಿ ಆಸೆ ಸರ್ ನಾನು ಕಾಕಿ ಹಾಕೋಬೇಕು ಅಂತ. ನಾನು ನೋಡು ನೀನು ಕಾಕಿ ಹಾಕೊಳ್ಳೇಬೇಕು ಅಂತಿದ್ರೆ ಪೊಲೀಸ್ ಕಾಕಿ ಹಾಕೋಬೇಡ, ಯಾವ್ದಾದ್ರು ಕಾರ್ಪೊರೇಷನ್ ಕಾಕಿ ಹಾಕೋ. ನೆಕ್ಸ್ಟ್ ಟೈಮ್ ಅದನ್ನೇ ಹಾಕೋತೀನಿ ಸರ್. ಓಕೆ ಏನಂದ್ರೆ ನೀವು ತಾನೇ ಹೇಳಿದ್ರೆ ಸರ್ ಈಗ ಇದನ್ನ ಸತ್ತೆ ಹಾಕೋತ ಈ ನಮಗೆ ಐಡಿಯಾ ಕೊಡಿ ಸರ್. ನಾನು ನಂದಲ್ಲ ಸರ್ ಐಡಿಯಾ. ಒಳ್ಳೆ ಮರ್ಯಾದೆ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ಅಜ್ಜಿ ಅವರು ನನಗೆ ಹೇಳಿದ್ದು ಕನ್ಫ್ಯೂಸ್ ಆಗ್ಬಿಟ್ಟೆ ಸರ್, ನೀವು ಹೇಳಿ. ಗುಡ್ ಮಾರ್ನಿಂಗ್ ಸರ್, ಬನ್ನಿ ಹೋಗಿ. ಏನು ಮಾರುತಿ ಶೋರೂಮ್ ಓನರ್ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಿ, ಕಾಫಿ ಟೀ ಏನಾರ ತಗೋತೀರಾ? ಏನು ಬೇಡಿ ಏನು ಬೇಡಿ. ಬಂದ ವಿಷಯ ಏನ್ ಹೇಳಿ? ಈ ಮಾರುತಿನ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವನ್ ನಿಮಗ್ ಗೊತ್ತಾ? ಆಗ್ಲೇ ದೇವಸ್ಥಾನದ ಹತ್ರ ಇವನ್ ದಶಾವತಾರ ನೋಡಿದೆ. ಇವನ್ ಅಲ್ಲಿಗೆ ಬರದೇ ಹೋಗಿದ್ರೆ ಆ ರೌಡಿಗಳು ಇನ್ನೂ ಏನೇನು ಅನಾಹುತ ಮಾಡ್ತಿದ್ರು. ಯಾರು ಈ ತರ ಪೊಲೀಸ್ ಯೂನಿಫಾರ್ಮ್ ಹಾಕೋದು? ಅಫೆನ್ಸ್ ಸರ್. ಆದ್ರೆ ಪಬ್ಲಿಕ್ ನ ಕಾಪಾಡಿರೋದು ಡಿಫೆನ್ಸ್ ಅಲ್ವಾ? ನಾ ಜಾಮೀನು ಕೊಡ್ತಾ ಇದ್ದೀನಿ, ಅವ್ರನ್ನ ಬಿಟ್ಬಿಡಿ. ಏನಪ್ಪ ನಾನು ಯಾರು ಅಂತ ನೆನಪಕ್ಕೆ ಬಂತ? ಫ್ಲಾಶ್ ಬ್ಯಾಕ್ ಹೋಗ್ತಾ ಇದ್ದೀನಿ ಸರ್. ಏನು ಬರ್ತಾ ಇಲ್ಲ, ಜ್ಞಾಪಿಸ್ಕೋ. ಅದೇ ಸರ್ ಎಲ್ಲಿ ರೆಡಿ ಸರ್, ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಆಗತ್ತೀಗ. ಏನ್ ಸರ್ ಟೆನ್ಷನ್ ಇದ್ದೀರಾ? ಜೇಬಲ್ ದುಡ್ಡಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ದುಡ್ಡಿನ ಪ್ರಶ್ನೆ ಅಲ್ಲಪ್ಪ, ಮರ್ಸಿಡೀಸ್ ಕಂಪನಿ ಜೊತೆ ಸೌತ್ ಇಂಡಿಯಾ ಏಜೆನ್ಸಿ ಕಾಂಟ್ರಾಕ್ಟ್ ಸೈನ್ ಹಾಕ್ಬೇಕು. 10 ನಿಮಿಷದಲ್ಲಿ ಅಲ್ಲಿರ್ಬೇಕಂತೆ. ನನ್ನ ಡ್ರೈವಿಂಗ್ ಅಲ್ಲಿ ನಾ ಹೋದಾಗೇನೆ 5 ನಿಮಿಷದಲ್ಲಿ ಕರ್ಕೊಂಡು ಹೋಗ್ತೀನಿ ಸರ್. ನೋಡಿ 1 to 2 ಆಗುತ್ತೆ ಅಷ್ಟೇ ಯೋಚನೆ ಮಾಡಿ ನೀವು. ನೋಡಿ ಮರ್ಸಿಡೀಸ್ ಬೆಂಜ್ ಅಂತೀರಾ, ಕಾಂಟ್ರಾಕ್ಟ್ ಅದು ಇದು ಹತ್ತಿ ಸರ್, ಗಾಡಿ ಪಾರ್ಕ್ ಮಾಡಿ ಬರ್ತೀನಿ. ಹತ್ತಿ 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 ನೀವು. 5 ನಿಮಿಷ ಬೇಗ ಬಾ. ಟೈಮ್ ನೋಡ್ಕೊಳ್ಳಿ ಸರ್. ಎಲ್ರಿ ಎಲ್ರಿ ಫೈಲ್ ಕೊಡಿ, ಫೈಲ್ ಕೊಡಿ, ಕೊಡಿರಿ. ಎಲ್ಲಿ ಎಲ್ಲಿ ಇಲ್ಲಿ ಸೈನ್ ಹಾಕ್ಬೇಕಾ? ತಗೊಳ್ಳಿ. ಹಾಂ ಇನ್ನೊಂದು ಹೋಗಿ ಹೋಗಿ, ಬೇಗ ಕೊಟ್ಬಿಟ್ಟು ಬನ್ನಿ ಹೋಗಿ. ಬಾ. ಟೆನ್ಷನ್ ಎಲ್ಲ ಹೋಯ್ತಾ ಸರ್? ಥ್ಯಾಂಕ್ ಯು. ಓಕೆ ಓಕೆ. ಅಯ್ಯೋ ಸರ್, ಪರಿಚಯ ಸಾಹೇಬ್ರು. ನಿನ್ನ ಫ್ಲಾಶ್ ಬ್ಯಾಕ್ ಮುಗ್ದಿದ್ರೆ ಈ ಕೀ ತಗೋ. ಮತ್ತೆ ಗಾಡಿ ಕಿಟ್ಟೈತೆ ಸರ್? ಇಲ್ಲಪ್ಪ, ಹನುಮಂತ್ ನಗರದಲ್ಲಿ ನಂದೊಂದು ಗ್ಯಾರೇಜ್ ಇದೆ, ಅದನ್ನ ನಾನು ಈಗ ನಡೆಸ್ತಾ ಇಲ್ಲ. ಅದ್ರ ಕೀ ಇದು. ಇದನ್ನ ತಗೊಂಡು ನಿನ್ನ ಈ ವಾನರ್ ಸೈನ್ಯದ ಜೊತೆ ಆ ಗ್ಯಾರೇಜ್ ನ ನಡೆಸ್ಕೊಂಡು ಹೋಗು. ತಗೋ ತಗೋ ಪಾ. ಸರ್ ಬೇಡಿ ಸರ್, ನಮ್ಗೆ ತಗೋಪ್ಪ. ಏನ್ ಯೋಚನೆ ಮಾಡ್ತಾ ಸರ್? ಇಲ್ಲ ಬೇಡಿ, ನಮ್ ಹೊಟ್ಟೆ ಪಾಡಿಗೇನು ಅಂತ ಅದು. ನೋಡು ಇನ್ನು ಎಷ್ಟು ದಿವಸ ಅಂತ ನೀನು ಅವ್ರಿವ್ರಿಗೆ ಸಹಾಯ ಮಾಡ್ಕೊಂಡೆ ಓಡಾಡ್ತಿರ್ತೀಯ. ನಿಂದು ಅಂತ ಒಂದ್ ಕೆಲಸ ಇದ್ರೆ ಇನ್ನು ಬೇಕಾದಷ್ಟು ಜನಕ್ಕೆ ಸಹಾಯ ಮಾಡ್ಬೋದಲ್ವಾ? ತಗೋ, ನಿನಗೆ ಯಾವಾಗ ಆಗತ್ತೆ ಅವಾಗ ಅವಾಗ ಒಂದಷ್ಟು ದುಡ್ಡು ತಗೊಂಬಂದ್ ಕೊಡು. ಓಕೆ ತಗೋಪ್ಪ, ತಗೋ. ಅಲ್ಲ ಸರ್ ಬೇಡ ಸರ್. ತಗೋ, ಗುಡ್ ಲಕ್ ಸರ್. ಅದು ಎಲ್ಲರೂ ಬರೀ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸರ್, ಆದ್ರೆ ನಿಮ್ ಋಣ ತೀರಿಸ್ತೀನಿ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ. ಏನು ಮಗ ಇದು? ಪಚ್ಚೆ ರವಿ ಅಂತ ಈ ಏರಿಯಾದಲ್ಲಿ ಒಬ್ರು ಹುಡಿ, ಅವನೇ ಗ್ಯಾರೇಜ್ನ ಅಡ್ಡ ಮಾಡ್ಕೊಂಬಿಟ್ಟವನೇ.
ಎಲ್ಲಿಗೆ? ಒಂಚೂರು ಅಣ್ಣ ನೋಡ್ಬೇಕಿತ್ತು. ದಯವಿಟ್ಟು. ಥ್ಯಾಂಕ್ಸ್. ಅಣ್ಣ ನಮಸ್ತೆ. ಗ್ಯಾರಾಜ್ ಓನರು ಕೀ ನನಗೆ ಕೊಟ್ಟಿದ್ದಾರೆ. ಏನಕ್ಕೆ? ಇವತ್ತಿಂದ ಗ್ಯಾರಾಜು ನಂದಣ್ಣ. ಅಯ್ಯ ನೀನ್ ಏನಂದೆ? ಗ್ಯಾರಾಜ್ ಇವತ್ತಿಂದ ನಂದು ಅಂದೆ. ಕುಯ್ದು ಬಿಡ್ತೀನಿ. ಅದು ನಾನು ಮಾಡ್ಬೋದಲ್ಲಣ್ಣ. ಏನಪ್ಪ ಅದ್ರ ಕ್ರೈಮ್ ಡೈರಿ ಬರಕ್ಕೆ ನಿಮ್ಗೆ ಇಷ್ಟ ಅಲ್ಲಣ್ಣ. ಕುಮಿ ಸ್ವಲ್ಪ ಕಾಫಿ ಕುಡ್ಕೊಂಡ್ ಬರ್ಬೇಕಾ? ತುಂಬಾ ಮರ್ಯಾದೆ. ತಗಳಿ ತಗಳಿ ತಗಳಿ. ಅಣ್ಣ ಏನು ಹೇಳ್ತಾ ಇದ್ರಿ? ಕೊಲೆ ಆಗ್ತೀನಿ ಅಂತ ಎಷ್ಟು ಭಯನೋ ನಿನ್ಗೆ? ಕೊಲೆ ಆಗ್ತೀನಿ ಅಂತ ಅಲ್ಲಣ್ಣ, ಕೊಲೆ ಮಾಡ್ಬಿಡ್ತೀನಿ ಅಂತ ಭಯ ಅಷ್ಟೇ. ಅಯ್ಯ ತೇರಿ ತಗೋ. ಇಷ್ಟನಾ? ಅಯ್ಯೋ ರಾಮ. ಅಣ್ಣ ನಾನೊಂದು ಬಿಟ್ಟ ಅಂದ್ರೆ ಬಕೆಟ್ ಗಟ್ಲೆ ಸುರಿತದಣ್ಣ ಬ್ಲಡ್. ನಾನು ಹೇಳ್ದಣ್ಣ ನನ್ನ ಕೈ ಹೇಳಿದ ಮಾತು ಕೇಳಲ್ಲ ಅಂತ. ಅಣ್ಣ ಅದಕ್ಕೆ ಇನ್ನೊಂದ್ಸತಿ ಅಪ್ಪಟ ಕಸ್ತೂರಿ ಕನ್ನಡದಲ್ಲಿ ಒಂದ್ಸತಿ ಬಿಡ್ತೀನಣ್ಣ. ದಯಮಾಡಿ ವಾಹನ ದುರಸ್ತಿ ಕೇಂದ್ರವನ್ನು ನನ್ನ ಭವಿಷ್ಯಕ್ಕಾಗಿ ನನಗೆ ಬಿಟ್ಕೊಟ್ಟು ಈ ನಿಮ್ಮ ದೇಹ ಸೌಂದರ್ಯವನ್ನು ಕಾಪಾಡಿಕೊಳ್ಳಿ ನಿಮ್ಮ ಭವಿಷ್ಯಕ್ಕಾಗಿ. ಸರ ಮಾಡಿ.
ನೋಡಿಪಾ, ಅವ್ರು ನಮ್ಮ ಪರ್ಮನೆಂಟ್ ಕಸ್ಟಮರ್, ಅವ್ರ ಮನಸ್ಸಿಗೆ ಬೇಜಾರಾಗದಿರೋ ಹಾಗೆ ನೀವು ನೋಡ್ಕೋಬೇಕು. ಓಕೆ ಶಾರದಾ, ನನ್ನ ಆಫೀಸ್ ಬ್ಯಾಗ್ ತಗೊಂಡ್ ಬಾ. ಹಾ ಬಂದೆ ರೀ. ಬೇಗ ಬಾ, ನನಗ್ ಮೀಟಿಂಗ್ ಇದೆ. ಅಯ್ಯೋ ನನಗೂ ಸರ್ಜರಿ ಇದೆ, ನನಗ ಅವಸರ ಇಲ್ವಾ? ಕ್ಯಾಶ್ ಪೌಚ್ ತಗೊಂಡ್ರಾ? ಎಲ್ಲ ತಗೊಂಡಿದ್ದೀನಿ, ಬರ್ತೀಯಾ? ಸರಿ ನಡೀರಿ. ಪ್ರೀತಿ 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 ಜೇಮ್ಸ್ ಬಾಂಡ್. ಅಯ್ಯೋ ಪ್ರೀತಿ ಪ್ರೀತಿ ಕೊಡಮ್ಮ, ಕೊಟ್ಬಿಡಿಚಿ. ನೀ ಒಳ್ಳೆ ಹುಡುಗಿ ಅಲ್ವಾ? ಬೇಡಮ್ಮ ಗಂಗರ ಕೊಡಮ್ಮ, ಕೊಡಮ್ಮ ಸಮಾಧಾನ. ಏ ಮೆತ್ತಿಗೆ ಬೆತ್ತಿಗೆ ಹಾಗೆಲ್ಲ ಕಿತ್ಕೊಂಡು ಹೋಗೋಲ್ಲ. ಪ್ರೀತಿ 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 ನನ್ನ ಒಳ್ಳೆ ಕಂದ ಅಲ್ವಮ್ಮ, ನೀನು ನನ್ನ ಒಳ್ಳೆ ಕಂದ ಕೊಡಮ್ಮ. ಕೊಡಮ್ಮ ನೀನು ಏನಾಗ, ನಿಮ್ಮ ಕೆಲಸದಿಂದ ಓಡಿಸ್ಬಿಡ್ಬೇಕು. ಬೇಜವಾಬ್ದಾರಿ ಜನ. ನೋಡೋ ಕಂದ ಹಾಟ ಮಾಡಬಾರ್ದು ಚಿನ್ನ, ನನ್ ಕಂದ ಇಲ್ಲ. ಓಕೆ ಓಕೆ, ಇಲ್ಲ ಕಂದ ಇಲ್ಲ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಇವತ್ತೇನು ಆಗ್ಲಿಲ್ಲ, ದೇವ್ರು ದೊಡ್ಡವನು. ಅದೇ ನಾವು ಮನೇಲಿ ಇಲ್ದೇ ಇರೋ ಏನಾದ್ರೂ ಆಗಿದ್ರೆ ಏನು ಆಗಲ್ಲ. ನಾನು ಅದೇ ನಂಬ್ಕೇಳಿದೀನ್ರಿ. ಗೊತ್ತಿರೋ ಡಾಕ್ಟರ್ಸ್ಗೆ ಸೈಕ್ಯಾಟ್ರಿಸ್ಟ್ಗೆ ಎಲ್ಲರಿಗೂ ತೋರ್ಸಾಯ್ತು. ನಮ್ ಪ್ರೀತಿ ಯಾವಾಗ ಸರಿ ಹೋಗ್ತಾಳೆ ಅಂತ ಯಾರು ಹೇಳ್ತಿಲ್ಲ. ಕಾಯಣ್ಣ, ಲೆಟ್ಸ್ ವೇಟ್. ನಮ್ಮ ಪ್ರೀತಿ ಮತ್ತೆ ಮೊದಲನಾಗೆ ಹಾಗೇ ಆಗ್ತಾಳೆ. ಈ ಮನೆಯಲ್ಲಿ ಮತ್ತೆ ನಗು ಅರಳೇ ಅರಳುತ್ತೆ. ಅಲ್ಬೇಡ ಶಾರದ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಮಲ್ಲಿಗೆ ಮೇಡಮ್ಮು ಅಡ್ಡದೊಳಗೆ ವೆಲ್ಕಮ್ಮು, ನೀನು ಬಂದ್ರೆ ಏರಿಯಾ ಹುಡುಗರ ಮೈಗೆ ಜುಮ್ ಜುಮ್ಮು. ಮಲ್ಲಿಗೆ ಮಲ್ಲಿಗೆ ಮೇಡಮ್ಮು ಅಡ್ಡದೊಳಗೆ ವೆಲ್ಕಮ್ಮು, ನೀನು ಬಂದ್ರೆ ಏರಿಯಾ ಹುಡುಗರ ಮೈಗೆ ಜುಮ್ ಜುಮ್ಮು. ಮಲ್ಲಿಗೆ ಮೇಡಮ್ಮು ಅಡ್ಡದೊಳಗೆ ವೆಲ್ಕಮ್ಮು,
ಜುಮ್ ಜುಮ್ ಮಲ್ಲಿಗೆ ಮಲ್ಲಿಗೆ ಮೇಡಮ್ ಅತ್ತ ತೊಲಗೆ ವೆಲ್ಕಮ್ ನೀನು ಬಂದ್ರೆ ಬೇಗ ಹುಡುಗರ ಮಲ್ಲಿಗೆ ಜುಮ್ ಜುಮ್ ಹಲೋ ಡಾಕ್ಟರ್ ಶಾರದಾ ಹಿಯರ್ ಆ ಹೇಳಿ ಯಾಕೆ ಏನಾಯ್ತು ಓ ಐ ಆಮ್ ಸಾರಿ ನನಗೆ ಬರೋಕ್ಕಾಗೋದಿಲ್ಲ ನಿಧಾನ ಕಣೆ ಇಲ್ಲ ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ದಯವಿಟ್ಟು ಅವ್ರಿಗೆ ತಿಳಿಸ್ಬಿಡಿ ಯಾರ್ದು ಶಾರದಾ ಫೋನ್ ಹಾಸ್ಪಿಟಲ್ ಇಂದ ರೀ ಅಸ್ಸಾಂ ಅಲ್ಲಿ ಪ್ರವಾಹ ಬಂದು ತುಂಬಾ ಜನಕ್ಕೆ ಪೆಟ್ಟಾಗೋಗಿದೆ ಅಯ್ಯೋ ನಿಧಾನ ಚಿನ್ನ ತಿನ್ನು ಅದಕ್ಕೆ ನಮ್ಮ ಹಾಸ್ಪಿಟಲ್ ಇಂದ ಒಂದು ಟೀಮ್ ಹೋಗ್ತಾ ಇದೆ ಅಂತೆ ಅದನ್ನ ನೀವೇ ಲೀಡ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ ಇಲ್ಲ ಅಪ್ಪ ಬರಕ ಆಗೋದಿಲ್ಲ ಅಂತ ಹೇಳಿ ಯಾಕ ಹೇಳಿದೆ ಶರಣ ಹೋಗೋದಾಗಿತ್ತಲ್ಲ ಇದೇನ್ರಿ ಎಲ್ಲ ವಿಷಯ ಗೊತ್ತಿದ್ದು ನೀವಿಗೆ ಹೇಳ್ತಾ ಇದ್ದೀರಾ ಪ್ರೀತಿಗೆ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅಂತ ಸೈಕಿಯಾಟ್ರಿಸ್ಟ್ ಹೇಳಿಲ್ವಾ ಇವಳು ನಿಂತ ಪರಿಸ್ಥಿತಿಯಲ್ಲಿ ಬಿಟ್ಬಿಟ್ಟು ನಾನು ಅಸ್ಸಾಂಗೆ ಹೋಗೋದಾ ಇಲ್ಲ ನಾನೆಲ್ಲೂ ಹೋಗಲ್ಲಪ್ಪ ಪ್ರೀತಿ ಜವಾಬ್ದಾರಿ ನನಗೆ ಬಿಡು ನಾನು ಇವಳನ್ನ ನೋಡ್ಕೊತೀನಿ ನಾ ಹೇಳಿದ್ನಲ್ಲ ನಾನು ಎಲ್ಲೂ ಹೋಗಲ್ಲ ಅಂತ ಶಾರದಾ ನಮ್ಮ ಮಗಳ ಕಾಯಿಲೆ ವಾಸಿಯಾಗೋದಕ್ಕೆ ಒಂದ್ ದಿನ ಆಗ್ಬೋದು ತಿಂಗಳಾಗ್ಬೋದು ವರ್ಷನೇ ಆಗ್ಬೋದು ಅಂತ ಎಲ್ಲಾ ಡಾಕ್ಟರ್ ಹೇಳಿದ್ರು ಏನು ಪ್ರಯೋಜನ ಆಗಿಲ್ಲ ಇಂಥ ಪರಿಸ್ಥಿತಿ ಬೇರೆ ಮಕ್ಕಳಿಗೆ ಬರಬಾರ್ದಲ್ವಾ ಅಮ್ಮನ ಮಡಲಲ್ಲಿ ಕನಸು ಕಾಣ್ತಾ ಮಲಗಿರೋ ಮಕ್ಕಳು ತಂದೆನ್ ಕಳ್ಕೊಂಡ ಮಕ್ಕಳು ಗಂಡನ್ ಕಳ್ಕೊಂಡ ಹೆಂಡತಿ ಇಂಥ ಸಾವಿರಾರು ಮಂದಿ ಪ್ರವಾಹಕ್ಕೆ ಸಿಕ್ಕಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಅಂಥವ್ರಿಗೆ ಭರವಸೆ ಕೊಡೋದಕ್ಕೆ ಒಂದು ಕೈ ಬೇಕು ಅದು ಡಾಕ್ಟರ್ ವೃತ್ತಿಗೆ ಸಿಕ್ಕಿರೋ ಅವಕಾಶ ಅಲ್ವಾ ಅದನ್ನ ನೀವು ಉಪಯೋಗಿಸ್ಕೋಬೇಕು ತಾನೆ ಅವ್ರನ್ನ ನೋಡ್ಕೊಳಕ್ ಅಂತಾನೆ ಬೇರೆ ಡಾಕ್ಟರ್ಸ್ ಬಂದಿರ್ತಾರಲ್ವಾ ನೀನು ತಾಯಿಯಾಗಿ ಯೋಚನೆ ಮಾಡ್ತಾ ಇದೀಯಾ ಡಾಕ್ಟರ್ ಆಗಿ ಯೋಚನೆ ಮಾಡಿ ರೀ ನಾ ಹೋಗ್ತೀನಿ ಗುಡ್ ಇಲ್ಲೇ ಸ್ಟಾಪ್ ಮಾಡಿ ಇಲ್ಲೇ ಇಲ್ಲೇ ಮಾತ್ರ ಎಲ್ಲ ಕುಡಿಸಿದೀನಿ ಎಷ್ಟಾಗಿದೆ ಹೀಗೆ ಮಾಡ್ತೀರಲ್ಲಪ್ಪ ಏ
जबरदस्त ಆ ಜಾಗಕ್ಕೆ ಏನಾದರೂ ಗ್ರೀಸ್ ಹಾಕಿ ಬಂದ್ ಮಾಡಿಬಿಡ್ತೀಯಾ ಬಂದ್ ಮಾಡೋದು ಇಲ್ಲ ರೇ ಬೇದಿಗೆ ಬಂದಾಗ ಕಪಡಾದು ದುಕಾನಿಗೆ ಹೋಗಿ ಇಷ್ಟುದ ಕೆಂಪುದು ಬಟ್ಟೆ ತರಬೇಕು ತಂದ ಮೇಲೆ ಬೇದಿ ಬರೋ ಜಾಗಕ್ಕೆ ಹಿಂಗೆ ಹಿಂಗೆ ಆಡಿಸಿ ಬಿಟ್ರೆ ಬೇದಿ ಸ್ಟಾಪ್ ಆಗಿ ಬಿಡ್ತದೆ ಏಯ್ ಅದು ಹೆಂಗೋ ಅರೆ ಆಗಕ್ಕಿಲ್ಲ ಆಗಕ್ಕಿಲ್ಲ ಕಣ ಆಗಕ್ಕಿಲ್ಲ ಏ ಆಗಕ್ಕಿಲ್ಲ ಅರೆ ಮಗನೇ ಇಷ್ಟುದ ಕೆಂಪುದು ಬಟ್ಟೆ ಹಿಂಗೆ ಹಿಂಗೆ ಮಾಡಿದ್ರೆ ಅಷ್ಟುದ ಟ್ರೈನ್ಗೆ ನಿಲ್ತದೆ ಬೇದಿಗೆ ನಿಲ್ಲಕ್ಕಿಲ್ಲ ಬೇಕು ನಿನಗೇನ್ ಬೇರೆ ಕೆಲಸ ಅಲ್ವಾ ಎಲ್ಲರೂ ಸೇರ್ಸ್ಕೊಂಡು ಡೈಲಿ ಮೀಟಿಂಗ್ ಮಾಡ್ತಾ ಇಲ್ಲ ಅಲ್ಲಿ ಕೆಲಸ ಮಾಡಕ್ ಬಿಡೋರ್ನ ಯಾವುದೇ ಕಡೆಯಿಂದ ಕಚ್ಚಿದ್ರು ತುಂಬಾ ಸಿಹಿಯಾಗಿದೆ ನಿನ್ ಕೈ ಏನದು ನಾನು ಹೇಳ ಮೊದಲ ಅದನ್ನ ಮಾಡಿ ಹೇಳು ಅಯ್ಯೋ ಮುಟ್ಬೇಡ ಮುಟ್ಬೇಡ ನಿಂದ ಜಾಸ್ತಿ ಐತೆ ಹೋಗ್ತೆ ನೀನು ಪ್ರೀತಿ ನನ್ನ ಮಗಳು ಇಲ್ಲಿ ಪ್ರೀತಿ ಪ್ರೀತಿ ನೋಡು ಮರ್ಯಾದೆಗೆ ಸ್ಟಾರ್ಟ್ ಆದ್ರೆ ನನ್ನ ಜೊತೆ ಗ್ಯಾರಾಜಿಗೆ ಬರ್ತೀಯ ಇಲ್ಲ ಬೆಳಿಗ್ಗೆ ಆಗದ್ರೊಳಗೆ ಶಿವಾಜಿನಗರ್ ಗುದ್ದಿರಲ್ಲಿ ಸ್ಪೇರ್ ಪಾರ್ಟ್ಸ್ ಆಗಿ ಇರ್ತೀಯ ಸವಾಲಿಗೂ ಕವಾಲಿಗೂ ಸಯ್ಯರ ಸಯ್ಯ ಇದ್ಯಾವ್ದಪ್ಪ ನಮ್ಮ ವಯಸ್ಸು ನಮಗೆ ಯಾಕೆ ಆಗ್ತದೆ ಇದ್ಯಾವ್ದೋ ಭ್ರಮೆ ಇರಬೇಕು ನಮೋರಿಗೂ ನಂಬೋರಿಗೂ ಸ್ನೇಹಿತನಯ್ಯ ಇದ್ಯಾವ್ದು ನಿನ್ನಯ್ಯ ಪಚೆ ಧೈರ್ಯ ಇದ್ಯಾವ್ದು ನಿನ್ನಯ್ಯದು ಆ
ಹಾಯ್ ಹಾಯ್ ಯಾರೇ ನೀನು ಹಾಯ್ ಯಾರೇ ನೀನು ನೀನು ಯಾರು ನೀನು ಯಾರು ನನ್ನ ಕಾರಲ್ಲಿ ಹೆಂಗೆ ಬಂದೆ ಅಯ್ಯೋ ನಿನ್ನ ನನ್ನ ಕಾರಲ್ಲಿ ಹೆಂಗೆ ಬಂದೆ ಥೂತ್ ನನ್ನ ಮಗನ ಜೊಳ್ಳೆ ಥೂ ಕಾರಲ್ಲಿ ಹೆಂಗೆ ಬಂದೆ ನೀನು ಕಾರಲ್ಲಿ ಹೆಂಗೆ ಬಂದೆ ನೀನು ಏ ಏನು ಲೂಸಾ ಏ ಲೂಸಾ ಇದ್ಯಾವುದ ಮೆಂಟಲ್ ಗಿರಾಕಿ ಏ ಅದು ಮೆಂಟಲ್ ಗಿರಾಕಿ ಇದೆ ಏ ಕಾರ್ ಒಳಗೆ ಹೆಂಗೆ ಬಂದೆ ನೀನು ಕಾರ್ ಒಳಗೆ ಹೆಂಗೆ ಬಂದೆ ನೀನು ಥೂನ ಥೂ ರಾತ್ರಿ ಸಿಕ್ಕೊಂಡೆ ಎಲ್ಲಿಂದ ಸಿಕ್ಕಿದ್ರೆ ಅವಳು ಫೋನ್ ಮಾಡ್ಲತ್ರ ಏನಾದ್ರು ಹತ್ಕೊಂಡ ಏಯ್ ಏಯ್ ಯಾಕೆ ಸಂದಿಲ್ಸು ಕೇಳಿಲ್ಲ ಏಯ್ ಮೆಂಟ್ಲ ಏಯ್ ಏಯ್ ಯಾರ ನೀನು ಕಾರ್ ಒಳಗೆ ಹೆಂಗೆ ಬಂದೆ ನೀನು ಯಾರು ನೀನು ಹೇಳು ಓಹೋ ಇವರೆಲ್ಲರೂ ಇದ್ದಾರೆ ಕಾರಲ್ಲಿ ಇನ್ಯಾರಿದ್ರೆ ಹೇಳ್ಬಿಡಿ ಈಗಲೇ ಹೇಳಿ ಹಲೋ ಏನು ಡ್ಯಾಡಿ ಯಾರು ನಿನ್ ಡ್ಯಾಡಿ ಡ್ಯಾಡಿ ಬೇಕು ಡ್ಯಾಡಿ ಯಾರು ಡ್ಯಾಡಿ ಹಾಕೊಂಡ್ಲ ಅವಳು ಕರ್ಕೊಂಡು ಹೋಗ್ತೀನಿ ತಾಯಿ ಅಳಬಡ ನೀನು ಅಯ್ಯೋ ಏನೋ ಗಾಡಿ ಇದ್ಯಾವ ಹೊಸ ಕೇಸು ಸ್ವಲ್ಪ ಕಂಡು ಸರ್ ಸರ್ ಬಂತು ಗಾಡಿ ಸರ್ ಒಂದ್ ನಿಮಿಷ ಸರ್ ಸರ್ ಈಗ ಬಂದೆ ಇದ್ದೇನೆ ಸರ್ ಸರ್ ಜಸ್ಟ್ ಮಿನಿಟ್ ಸರ್ ಸರ್ ನಿಧಾನ ಸರ್ ಒಂದು ಸಹಾಯ ಬೇಕಿತ್ತು ಸರ್ ಹೇಳಿ ಸರ್ ನಮ್ಮ ಫ್ರೆಂಡ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್ ತುಂಬಾ ತೊಂದರೆ ಆಗಿಬಿಟ್ಟಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸರ್ ಒಂದು ಮೆಂಟ್ಲು ಒಂದು ಹಾರ್ಟ್ ಪೇಷಂಟು ಪಕ್ಕ ಆಂಬ್ಯುಲೆನ್ಸ್ ನಮ್ಮ ಗಾಡಿ ಕರ್ಕೊ ಬನ್ನಿ ಕುತ್ಕೊಂಡ್ಬಿಟ್ಟ ಬಿಟ್ಟ ನೋಡಿ ಸರಿ ಹೋಗ್ಬಿಟ್ಟ ಅವನು ನಡ್ಕೊಂಬರ ಬರ್ತಾವನೆ ಕೂದಲ ಆಡಿಸ್ಕೊಂಡು ನಮ್ಮ ನೋಡ್ತಾ ಸರಿ ಹೋಗ್ಬಿಟ್ಟ ನೋಡಿ ಎಲ್ಲ ಫೇಸ್ ಅಲ್ಲಿ ನಮ್ದು ಸರ್ ಸರ್ ಏನಣ್ಣ ಹಾರ್ಟ್ ಪ್ರಾಬ್ಲಮ್ ಅನ್ಕೊಂಡು ಬಂದೆ ನಿನಗೆ ಆಟೇ ಇಲ್ವಾ ನಂಟೆ ಚೆನ್ನಾಗಿಲ್ಲ ಅಷ್ಟೇ ಅಣ್ಣ ಈ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ ತಾವ್ ಯಾರು ಏನು ಅಂತ ಗೊತ್ತಾಗಿಲ್ಲ ಅಣ್ಣ ನಡಿಯ ಆಯ್ತಣ್ಣ ನನ್ ಅಣ್ಣ ಏನು ನಡ್ಕೊಂಡ್ ಬಂದ್ರ ಅಣ್ಣ ಗಾಡಿ ಓಡ್ಸ ಎಲ್ಲಿಗೆ ಲೆಫ್ಟ್ ರೈಟ್ ಹೇಳ್ತೀನಿ ಅಣ್ಣ ಇಂಗ್ಲಿಷ್ ಬರಲ್ಲ ಲೆಫ್ಟ್ ರೈಟ್ ಅಂದ್ರೆ ನನಗೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ನೀವು ಇಳಿಸಿ ಗನ್ನು ಓಡಿಸ್ತೀನಿ ನಾನು ಈಗ ಕೇಳ್ತೀನಿ ಅಂತ ಇದ್ ಮಾಡ್ಕೋಬೇಡಿ ತಮ್ಮ ಹೆಸರು ಏನು ಅಂತ ಹೇಳಿದ್ರೆ ಯಾಕೆ ಈಗ ಜನರಲ್ ನಾಲೆಜ್ಗೆ ನನ್ನ ಹೆಸರು ಕೇಳಿದ್ರೆ ಇಡೀ ಕರ್ನಾಟಕ ನಡುಗುತ್ತೆ ಅಬ್ದುಲ್ ಅಬ್ದುಲ್ ಅಲಿಯಾಸ್ ಬಾಷಾ ಅದೇ ಹದಿನೇಳು ರೇಪು ಹದಿನೆಂಟು ಕೋಲೆ ನಾಲ್ಕು ದರೋಡ ನಾಚ್ ಮರೆ ತಾವೇನಾ ಅಯ್ಯೋ ಸತ್ವಿನ ಇಬ್ರು ಹೋದ್ವಿ ತಮ್ಮ ಪಾದನ ಕಾರಲ್ಲಿ ಊರ್ದಣ ಪಾವನ ಆಗೋಯ್ತು ನಮ್ ಕಾರು ಪಾವನ ಹಿಂಗೆ ಹತ್ತೊಂಬತ್ತನೇ ಕೊಲೆ ನಾನು ಹಾಕ್ತೀನಿ ಅಂತ ತಾನೇ ಮಾತಾಡೋಣ ಸುಮ್ಮನೆ ಹಾಕ್ತೀನಿ ಸುಮ್ಮನೆ ಹಾಕ್ತೀನಿ ಕೆರ್ಕೊಳೋದಕ್ಕೂ ಗನ್ ಯೂಸ್ ಮಾಡ್ತೀರಾ ತಾವು ಅಯ್ಯೋ ಮೆಂಟ್ಲ ಓದಿ ನಾವಿಬ್ರು ನೋಡ್ದಾಗ ನಿಮ್ ಡ್ಯಾಡಿನ ಏನು ಅಯ್ಯೋ ಡ್ಯಾಡಿ ಅಂತ ಇದೆಲ್ಲ ಕ್ರೇಮ್ ಡೇರಿ ನೋಡಿದ ಫೇಸ್ ಗಳಲ್ವಾ ಬಿಟ್ಬಿಡಿ ಪಾಪ ಸ್ವಲ್ಪ ಹೇಳಿ ಬರ್ತೀನಿ 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 ಮೆತ್ತಿ ಮೆತ್ತಿ ಅಪ್ಪ ಸೂಟ್ ಕೇಸ್ ತಗೊಂಡ್ ಬಂದಂಗೆ ತಗೊಂಡ್ ಬರ್ತೀರಲ್ಲ
ಚೆನ್ನಾಗಿದ್ದಾನ ಗೋಡನ್ ಹೋಟ್ಲು ಬಾರು ಎಲ್ಲ ಒಂದೇ ಕಡೆ ಕರ್ಕೊಂಡ್ ಬಿಟ್ಟಾಯ್ತು ಸೆಟ್ಲ್ ಆಯ್ತು ಇನ್ ನೀವು ಬಿಟ್ರೆ ನಾವು ಹೊರಟ್ಬಿಡ್ತೀವಿ ಹೇಳಿದ್ರಲ್ಲ ಸಾಕಣ ಬಾಮ ಬಿಡ ಕೈ ಅವಳೆ ಬಿಡಿಸ್ಕೊಂಡೋದ್ಲಣ್ಣ ನಾವಾಗಿ ದೇಶ ಬಿಡೋವರೆಗೂ ಈ ಜಿಂಕೆ ಇಲ್ಲೇ ಇರುತ್ತೆ ಒಂದ್ ನಿಮಿಷ ಮಾತಾಡ್ತದೆ ಅಂತಾನೆ ಅಣ್ಣ ಅಣ್ಣ ನಾನು ಹೇಳಿ ಕೇಳಿ ಅಣ್ಣ ನಿಮಿಷಪ್ಪ ನೋಡಿ ಅವಳು ಅವಳು ದಡ್ಡಿ ಅವಳು ಅರ್ಥ ಆಗಲ್ಲ ಅವಳಿಗೆ ನಾವೇನು ಒಂದ್ ನಿಮಿಷ ಮಾತಾಡಿಸ್ಕೇಳಿ ನಾನು ಮಾತಾಡ್ಸ್ಕೇಳಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ ಸರಿಯಾಗಿ ಕಣ್ಬಿಟ್ಟು ನೋಡು ನನಗೇನ್ ಕಮ್ಮಿ ಆಗಿದೆ ನನ್ನಂತ ರತಿಗೆ ಸೌತಿ ತರ್ತಾ ಇದೆಯೋ ನೀನು ರತಿ ಇದು ಸೌತಿ ಕರ್ಮದ ಕಾಂಡ ಏನ್ ನಡೀತು ಅಂತ ಗೊತ್ತಿಲ್ಲ ಯಾಕೆ ಏನನ್ನ ಮಾತಾಡ್ತಾ ಇದೀಯಾ ನೋಡು ಒಳಗೆ ಹೋಗು ಬಂದು ಏನ್ ನಡೀತು ಅಂತ ಹೇಳ್ತೀನಿ ಹೋಗು ಹೋಗು ನಾನು ಹೋಗಲ್ಲ ನೋಡು ಪಿತ್ತ ಮೊದಲೇ ನೆತ್ತಿಗೆ ಏರ್ತದೆ ಬೇಡ ಒಳಗಡೆ ಹೋಗು ಹೇಳ್ತಾ ನಾನು ಹೋಗಲ್ಲ ಏಯ್ ಹೋಗು ಒಳಗೆ ಹೇಳ್ತಾ ಇದೀನಿ ಹೋಗು ಹೋಗು ಏಯ್ ಕರ್ಕೊಂಡು ಹೋಗು ಬಾ ಒಳಗೆ ನೋಡ್ಕೊತೀನಿ ನಡಿ ನೀ ನಡ ರೋಮಿ ಬೇಬಿ
ಲಯ ಇವಳು ಜಿಂಗಲ್ ಬೆಲ್ಸ್ ಜಿಂಗಲ್ ಆಲ್ ದಿ ವೇ ಗ್ರೀಸ್ ನಂಬ ಹೋಗ ಅಯ್ಯನ್ ನೀನಾ ರಾತ್ರಿ ಅಬ್ದುಲ್ ಬಗ್ಗೆ ಹೇಳಿದ್ಯಲ್ಲ ಆ ಮ್ಯಾಟರ್ ಪೇಪರ್ ಬಂದಿದೆ ನಿನ್ನೆ ಜೈಲಿನಿಂದ ಅಬ್ದುಲ್ಲಾ ಮತ್ತು ಅವನ ತಂಡದ ಇಬ್ಬರು ಅಪರಾಧಿಗಳು ಪರಾರಿಯಾಗಿದ್ದಾರೆ ನಿನ್ನೆ ರಾತ್ರಿ ಶ್ರೀರಂಗಪಟ್ಟಣದ ಹತ್ತಿರ ಅಬ್ದುಲ್ಲನ ಶವ ಪತ್ತೆಯಾಗಿದೆ ಅಲ್ಲಿನ ನಾಗರಿಕರು ಹೇಳಿದ ಹೇಳಿಕೆಯ ಪ್ರಕಾರ ರಾತ್ರಿ ಒಬ್ಬ ಆರಡಿ ಎತ್ತರದ ಯುವಕ ಮತ್ತು ಅಬ್ದುಲ್ಲನ ನಡುವೆ ಮಾರಾಮಾರಿ ನಡೆದಿದೆ ಆ ವ್ಯಕ್ತಿ ಅಬ್ದುಲ್ಲನ ಕುತ್ತಿಗೆಗೆ ಇರಿದು ಪರಾರಿಯಾಗಿದ್ದಾನೆ ಅಲ್ವಾ ಮಗ ಅದು ಏನಲ್ಲ ಒಬ್ಬ ಆರಡಿ ಹುಡುಗ ಕೊಲೆ ಮಾಡವನೆ ಅಂತ ಏನ್ ನೋಡ್ತಾ ಸರ್ ನಾನೇ ಕೊಲೆ ಮಾಡ್ದ ನಿಮ್ಗೆ ಎಷ್ಟು ಅಷ್ಟೇ ಗೊತ್ತಿರ ನನಗೂ ಎಲ್ಲಿಂದ ಸಿಕ್ಕಿದ್ಲೇ ಅವಳು ನನಗೆ ಮೊದಲು ಕರ್ಕೊಂಡು ಬಿಟ್ಬಿಡ್ತೀನಿ ಮೊದಲು ನಡೀನಿ ಪೊಲೀಸ್ನವ್ರಿಗೆ ಒಪ್ಸಕ್ಕೆ ಉಳ್ಳ ನೀನು ಪೊಲೀಸ್ ಹತ್ರ ಹೋದ್ರೆ ಅವ್ರು ನಿನ್ನ ಬಿಡ್ತಾರೆ ಅನ್ಕೊಂಡಿದ್ಯಾ ಆರಡಿ ಹುಡುಗ ಹುಚ್ಚು ಹುಡುಗಿ ಅಂತೆಲ್ಲ ಪೇಪರ್ ಅಲ್ಲಿ ಫುಲ್ ಮ್ಯಾಟರ್ ಬಂದಿದೆ ಈಗ ನೀನ್ ಅಲ್ಲಿಗೆ ಹೋದ್ರೆ ಈ ಕೊಲೆ ಕೇಸಲ್ಲಿ ನಿನ್ನ ಫಿಕ್ಸ್ ಮಾಡಿ ಒದ್ದು ಒಳಗೆ ಹಾಕ್ತಾರೆ ಅಷ್ಟೇ ಸರ್ ನಿಮ್ ಮಗಳು ಕಾಣೆ ಆಗಿರೋ ವಿಷಯ ಟಿವಿಲ್ ಕೊಡ್ಬೋದಲ್ಲ ಸರ್ ಬೇಡ ಅಥವಾ ಪೇಪರ್ ಅಲ್ಲಿ ಕೊಡೋಣ ಸರ್ ಬೇಡ ನನ್ನ ಹೆಂಡತಿ ಅಸ್ಸಾಮಲ್ಲಿದ್ದಾಳೆ ಅವಳು ಟಿವಿ ನೋಡ್ಬೋದು ಪೇಪರು ಓದ್ಬೋದು ಇಲ್ಲ ಅವಳ ಫ್ರೆಂಡ್ಸ್ ಯಾರಾದರೂ ಈ ವಿಷಯ ತಿಳಿಸ್ಬೋದು ಮಗಳು ಅಂದ್ರೆ ಅವಳ ಪ್ರಾಣ ಅವಳಿಗೆ ಈ ತರ ಆಗಿದೆ ಅಂತ ಗೊತ್ತಾದ್ರೆ ತನ್ನ ಪ್ರಾಣನೇ ಬಿಟ್ಬಿಡ್ತಾಳೆ ನೋಡಿ ಸರ್ ಇನ್ ಸ್ವಲ್ಪ ದಿವಸ ನಾನು ಆಫೀಸಿಗೆ ಬರಲ್ಲ ನನ್ನ ಮಗಳನ್ನ ನಾನೇ ಹುಡುಕ್ತೀನಿ ಒಂದ್ ನಿಮಿಷ ಏನ್ ಎಲ್ಲ ಗುರು ಆವಾಗಿಂದ ಯಜಮಾನ್ ಕೊಳಲ್ ಕಿತ್ಕೊಂಡು ಸದಾಯಿಸ್ತಿದ್ದಾಳೆ ಕೊಡಮ್ಮ ನೀನು ಸುಮ್ನೆ ನಾ ಕೊಡಿಸ್ತೀನಿ ಒಂದ್ ನಿಮಿಷ ಚಿನ್ನು ಕೊಡಮ್ಮ ಅದು ನಂಗಿದ್ ಬೇಕು ಈ ನೋಡೋ ಈ ಬಳೆ ಬೇಕು ಅಂತ ಹೇಳ್ದಲ್ಲ ಹೇಳ್ದಲ್ಲ ಇದು ಅಲ್ಲಿ ಸಿಗತ್ತೆ ಇದು ನಾ ಕೊಡಿಸ್ತೀನಿ ನಾನು ನಾ ಕೊಡಿಸ್ತೀನಿ ಹಿಡ್ಕೋ ಇದು ಹಿಡ್ಕೋ ಬೇಡ ವಾಪಸ್ ಕೊಡ್ಲ ನಾನು ಹಿಡ್ತಾ ಮತ್ತೆ ತಮ್ಮ ಅದು ಕೊಡು 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 ಇಸ್ಕೊಂಡಲ್ಲ ನೋಡಿ ಓಡಿ ನೀ ಸಾಕು ಹೋಗ್ರ ಕೊಡ್ ಮಗ ಯಜಮಾನ್ರೆ ನನ್ನ ಜೀವನದ ಆಸೆ ಅಂದ್ರೆ ಈ ಕೊಳಲೊಂದೆ ಇದನ್ನು ಹಿಂಗ್ ಕಸ್ಕೊಂಡ್ಬಿಟ್ರೆ ನಾನು ಏನಪ್ಪ ಮಾಡ್ಲಿ ಅವಳ ಹತ್ರ ಎಲ್ಲ ಯಜಮಾನ್ರೆ ಅವಳು ಚಿಕ್ಕ ಮಗು ತರ ಇನ್ನು ಅವ್ ಗೊತ್ತಾದ್ ಬಿಡು ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರ್ಸಕ್ಕಿಲ್ಲ ಇನ್ನು ಇಲ್ಲ ಬರೀ ತಾಳಿ ಕಟ್ಬಿಟ್ರ ಆಯ್ತದ ಯಜಮಾನ್ರೆ ಅವಳು ನನ್ನ ಹೆಂಡತಿ ಅಲ್ಲ ಅವಳು ಏನೇ ಆದ್ರೂ ಹೆಂಡತಿ ಹೆಂಡತಿನಯ್ಯ ನನಗೊಂದು ಪಪ್ಪಿ ಕೊಟ್ರೆ ನಿನ್ ರೋಮಿ ರೋಮಿ ಬೇಕು ಸರಿ ರೋಮಿನ ಕೊಡ್ತೀನಿ ಜೊತೆಗೆ ನಾನೇ ನಿನಗೊಂದು ಪಪ್ಪಿ ಕೊಡ್ತೀನಿ
ಕಣ್ಣು ಮುಚ್ಕೋತೀಯಾ? ನೀನ್ ಯಾಕೆ ಗುರು ರೈಸ್ ಆಗ್ತಿದ್ಯಾ? ಪಬ್ಲಿಕ್ ಬೂತ್ ಗುರು ಬೂತ್ ಮುಂದೆ ಇಟ್ಟ ರಕ್ತ ಏನು ಹೇಳ ಏನಂದೆ ಏನು ಅಂದೆ ಹೇಳ ಪಬ್ಲಿಕ್ ಬೂತ ಇಲ್ಲ ಗುರು ಸಾವಿರ ಸತಿ ಹೇಳಿಲ್ಲ ಹೊರಗಡೆ ಬೇಡ ಅಂತ ಒಂದು ನಿಮಿಷ ಮನೆಯಲ್ಲಿಲ್ಲ ಅಂತ ಸಾಕು ಕೆಲವರ ರಾಮಾಯಣ ಮಾಡ್ಕೋತೆ ನೀನು ನೋಡಿ ಒಳ್ಳೆ ಬೀದಿಲ್ಲ ಮಾರಮ್ಮನ ಮನೆ ಕರ್ಕೊಂಡು ಬಂದಾಗಾಯ್ತಲ್ಲೇ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು ನಾನು ಅದೆಲ್ಲಿಂದ ಸಿಗ್ಯ ನೀ ನನಗೆ ಪಚ್ಚಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅವ್ನು ಗೊತ್ತಿಲ್ದಿರ ಅವಳನ್ನ ಒಂಟಿಯಾಗಿ ಬಿಟ್ಟೋಗಿದ್ದು ನಮ್ ತಪ್ಪಲ್ವಾ ಪಚ್ಚಿ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ ಇಲ್ಲಿ ಹುಟ್ಟಿದಂತ ನಮಗೆಲ್ಲ
ಚಿತ್ರ ಕಣಿಲು ಕವಿ ಹರರು ಆರಿರರು ಹರರು ಆರಿರರು ಹರರು ಆರಿರರು ಹರರು ಆರಿರರು ಮಲಗೆ ಮಲಗೆ ಗುಬ್ಬಿ ಮರಿ ಕುಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನೆರಳಾಗುತ್ತೀನಿ from Indo-American collaboration. Highly qualified porcelain cup and saucer company. ಇದು ಟೀ ಕುಡಿಯಕ್ಕೆ, ಇದು ಕಾಫಿ ಕುಡಿಯಕ್ಕೆ, ಇದು ಉಪ್ಪಾಕಿ ಇಡಕ್ಕೆ, ಇದ್ರ ಹ್ಯಾಂಡ್ ವರ್ಕ್ ನೋಡಿ. ಇಂಡೋ ಚೈನಾ ಮಿಕ್ಸ್, ಏನೇನು ಬೇಕೋ ಎಲ್ಲ ಇದ್ರೊಳಗಿದೆ. ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ನೀವು ನೋಡ್ತಾ ಹೋಗಿ, ನಾನು ತೋರಿಸ್ತಾ ಹೋಗ್ತೀನಿ. ಇದು ಸ್ಯಾಂಪಲ್ ಪೀಸು, ಇಟ್ಕೊಳ್ಳಿ. ಪಿಂಗಾಣಿದಲ್ವಾ, ಒಡಿಯುತ್ತೆ, ಆದ್ರೆ ಅಷ್ಟು ಸುಲಭವಾಗಿ ಒಡಿಯಲ್ಲ. ಅಯ್ಯೋ, ಯಾಕಮ್ಮ ತಾಯಿ, ಅದು ಒಡಿಯುತ್ತೆ ತಾಯಿ. ಎಲ್ಲ ಒಡಿಯುತ್ತೆ ತಾಯಿ. ಏನಮ್ಮ ಇದು? ಆಯ್ತು, ನಮ್ಮ ವಂಶನೇ ಮೆಟ್ಲು ಬಿಟ್ಟು ಬಿಡಮ್ಮ. ಅಯ್ಯೋ ಅಮ್ಮ, ಅಕ್ಕ ಕಪಾಡಿ, ಉಚ್ಚಿ ಉಚ್ಚಿ ಎಲ್ಲ ಹೊಡೆದಾಕು, ನಾಶ ಮಾಡ್ಬಿಡ್ಲು. ಅಯ್ಯೋ ಮೆಟ್ಲು ನಮ್ಮ ಅಪ್ಪ, ಮೆಟ್ಲು ನಮ್ಮ ತಾತ, ಮೆಟ್ಲು ನಮ್ಮ ಇಡೀ ವಂಶನೇ ಮೆಟ್ಲು. ಬಿಟ್ಟು ಬಿಡಮ್ಮ, ಬಿಟ್ಟು ಬಿಡಮ್ಮ, ಬಿಟ್ಟು ಬಿಡಮ್ಮ, ಬಿಡ್ತಾಯೇ.
ಏನಾಯ್ತು ಪುಟ್ಟ? ಮರ್ಯಾದೆ ಹೋಗ್ತಿದ್ಯಾ ಮಾವ? ಮಾವ ಕಲಾಸಿ ಪಾಳ್ಯದಲ್ಲಿ ಚಾಕ್ಲೇಟ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೇಳು ಮಾವ. ಅಮೆರಿಕದಿಂದ ಡಾಕ್ಟರ್ ಸರಳ ದೇಸಾಯಿ ಅಂತ ಬಂದಿರಂತೆ, ಇಲ್ಲಿ ಚೆಕಪ್ ಮಾಡಿಸೋದು ಕರ್ಕೊಂಡು ಹೋಗ್ತಾ ಇದ್ದೀನಿ. ರೋಮಿ, ರೋಮಿ, ಪ್ರೀತಿ, ಪ್ರೀತಿ, ನಾವಿ ಕೈಲೇನ ಡಿಸ್ಅಸೋಸಿಯೇಟ್ ಅಮಿನೇಷಿಯಾ ಅಂತೀವಿ. ಬಹುಶಃ ಅವಳಿಗಾದ ಒಂದು ಆಘಾತದಲ್ಲಿ ತನ್ನ ನೆನಪಿನ ಶಕ್ತಿನ ಕಳ್ಕೊಂಡಿದ್ದಾಳೆ. ವರ್ತಮಾನಕ್ಕೆ ಸ್ಪಂದಿಸುವಂತ ಚೈತನ್ಯ ಅವಳಲ್ಲಿಲ್ಲ. ಅವಳಿಗೀಗ 20 ವರ್ಷ ಇರ್ಬೋದಾ? ಆದ್ರೆ ಅವಳ ಮನಸ್ಸು 8 ವರ್ಷದ ಮಗುವಿಂದು. ಅವಳ ಬಿಹೇವಿಯರ್ಸ್ ಕೂಡ ಹಾಗೆ ಇರುತ್ತೆ. ಡಾಕ್ಟ್ರೇ, ಸರಿ ಹೋಗ್ತಾಳಲ್ಲ ಅವಳು. ವೈ ನಾಟ್? ನನ್ನ ಪ್ರಯತ್ನ ನಾ ಮಾಡ್ತೀನಿ. ಡಾಕ್ಟ್ರೇ, ಖರ್ಚು ಎಷ್ಟಾಗ್ಬೋದು ಅಂತ? 1 ಲಕ್ಷದವರೆಗೂ ಆಗ್ಬೋದು. ಪರವಾಗಿಲ್ಲ ಡಾಕ್ಟರ್, ನೀವು ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ, ನಾನು ಹಣದ ವ್ಯವಸ್ಥೆ ನಾನು ಮಾಡ್ತೀನಿ. ಇಟ್ಸ್ ಫೈನ್. ಸಿಸ್ಟರ್, ಪೇಷಂಟ್ನ ವಾರ್ಡ್ 3 ಶಿಫ್ಟ್ ಮಾಡಿ. 1 ಲಕ್ಷ ಕಣ ವ್ಯವಸ್ಥೆ ಮಾಡಲೇಬೇಕಲ್ಲೇನ? ಮಾಡ್ತೀನಿ ಬಿಡಿ, ನಾನು ಮಾಡ್ತೀನಿ. ನಾನು ಹೊರಡಿ, ನಾಮೇಲೆ ಬರ್ತೀನಿ. ಅಲ್ಲ ಮಾವ, ನೀನ್ ಹೋಗು, ಚಿನ್ನು ನಾನು ನೋಡ್ಕೋತೀನಿ. ನೋಡಿ, ನಾಮೇಲೆ ಬರ್ತೀನಿ ನೋಡಿ. ಇಲ್ಲ ಮಾವ, ಕೇಳ್ಬೇಕು ಏನ್ ಮಾಡ್ತಾ ಇದೀರಾ? ಏನ್ ಮಾಡಿದ್ರು ಕಂಟ್ರೋಲ್ ಬರ್ತಿಲ್ಲ ನೋಡಿ. ಅದಕ್ಕಂತ 5 ನಿಮಿಷ ಬಿಡಿ, ನಾನು ನೋಡ್ಕೋತೀನಿ. ಡಾಕ್ಟ್ರೇ ಬನ್ನಿ, ಹೋಗೋಣ. ನಡೀರಿ, ನಾನು ಬಿಸ್ತೀನಮ್ಮ. ನಾನು ನಾನ್ ಬಿಸ್ತೀನಿ ಅಂತ ಹೇಳಿದ್ನಲ್ಲ. ಎಲ್ಲೋ ಇಲ್ಲೇ ಇದ್ದೀನಮ್ಮ, ಇಲ್ಲೇ ಇದ್ದೀನಿ. ಚಿನ್ನು, ಚಿನ್ನು, ಇನ್ನೆಲ್ಲ ಇಲ್ಲೇ ಇರ್ಬೇಕು ಆಯ್ತಾ? ನೋಡಿ, ನೀನ್ ಚೆನ್ನಾಗಿ ನೋಡ್ಕೋತಾರೆ, ಮಾತ್ರೆ ಕೊಡ್ತಾರೆ, ನಿಂಗೇನು ತೊಂದರೆ ಕೊಡಲ್ಲ ಯಾರನ್ನು. ಇಲ್ಲೇ ಇರ್ಬೇಕು ಆಯ್ತಾ? ಅವತ್ತು ಅವತ್ತು ನಿಂಗೆ ಜ್ವರ ಬಂದಿತ್ತಲ್ಲ, ನಾಪ್ಕಿದ್ಯಾ? ಅವತ್ತು ಅವತ್ತೊಂದು ಸ ಜ್ವರ ಬಂದ ನಿನ್ಗೆ, ಅದು ವಾಸಿ ಆಗ್ಬೇಕಲ್ಲ. ರೋಮಿ, ಕರ್ಕೊಂಡು ಬರ್ತೀನಿ ನಾನು. ಇಲ್ಲಿ ಇಲ್ಲೇ ಹೊರಗಡೆ ಇದೆ ನಾನು. ನಿಮ್ಮ
ತಗೋ ರಿಪೇರಿ ಮಾಡ್ಕೊಂಬ ಏನಪ್ಪ ಹೇಳ್ತೀಯಾ ಸರ್ ತುಂಬಾ ಕಡೆ ಕೇಳಿ ನೋಡಿದೆ ಎಲ್ಲೂ ಹಣದ ವ್ಯವಸ್ಥೆ ಆಗಲಿಲ್ಲ ತಾವೇನಾದರೂ ಅಲ್ಲ ಕಣಯ್ಯ ನಿಮ್ಮ ಗ್ಯಾರೇಜ್ ಅಲ್ಲಿರೋ ಎಲ್ಲಾ ಸಾಮಾನು ಬೆಲೆ ಕಟ್ಟಿದ್ರು 40,000 ರೂಪಾಯಿ ಕೂಡ ಆಗಲ್ಲ ಸರ್ ಮಾರೋ ಉದ್ದೇಶ ನನಗಿಲ್ಲ ಸರ್ ಏನೋ ದೊಡ್ಡ ಮನಸ್ಸು ಮಾಡಿ ತಾವು ದಯವಿಟ್ಟು ಸರ್ ಹಾಗಾದ್ರೆ ಒಂದು ಕೆಲಸ ಮಾಡು ಹೇಳಿ ಸರ್ ಒಳ್ಳೆ ಹೆಸರಿದೆ ನಿನ್ನ ಗ್ಯಾರೇಜ್ಗೆ ಕಷ್ಟಪಟ್ಟಿದ್ಯಾ ಸರ್ 1,00,000 ರೂಪಾಯಿ ನಾನು ನಿನಗೆ ಕೊಡ್ತೀನಿ ನಿನ್ನ ಗ್ಯಾರೇಜ್ ನನಗೆ ಬಿಟ್ಕೊಡು ಅನುಕೂಲವಾದ 1,00,000 ರೂಪಾಯಿ ಕೊಡು ಗ್ಯಾರೇಜ್ ತಗೋ ನನ್ನ ಮಟ್ಟಿಗೆ ಈ ಸಹಾಯ ನಾನು ಮಾಡಬಹುದಪ್ಪ ಹಾಗಾಗ್ಲಿ ಸರ್ प्रशांत ಹೆಸರು ಅಡ್ರೆಸ್ ಗೊತ್ತಿಲ್ಲದಿರೋ ಒಂದು ಹುಚ್ಚರಿಗೆ ನೆರಳು ಕೊಟ್ಟು ಅವಳನ್ನ ನೋಡಿಕೊಂಡು ಆಸ್ಪತ್ರೆ ಸೇರಿಸಿ ಇಷ್ಟೆಲ್ಲ ಮಾಡಿದ್ಯಾ ಅವಳ ತರ ಎಷ್ಟು ಪೇಷಂಟ್ ಗಳನ್ನ ನಾನು ನೋಡಿದಿನಿ ಆದರೆ ನಿನ್ನ ತರ ಆರೈಕೆ ಮಾಡೋರನ್ನ ನಾನು ನೋಡಿಲ್ಲ ಒಂದು ಸತ್ಯ ಹೇಳ ಪ್ರಶಾಂತ್ ಚಿನ್ನು ನಾನು ಪ್ರೀತಿಸ್ತಿದ್ಯಾ ಐ ಥಿಂಕ್ ಯು ಆರ್ ಇನ್ ಲವ್ ವಿತ್ ಹರ್ प्रीति निजान 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 प्रीति निजान नीनेना नीनेना नाले मन ऊर प्रेम तुंतु प्रीति
ನಿಜಾನ ನಿಜಾನ ಈ ಪ್ರೀತಿ ನಿಜಾನ 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 ಈ ಪ್ರೀತಿ ನಿಜಾನ ಮೇಲೆ ಆಯುರ್ವೇದಿಕ್ ಪಂಡಿತರು ಬಂದಿದ್ದಾರೆ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೆ ಅವರು ಇಂಥ ಕಾಯಿಲೆಗೆ ಗಿಡಮೂಲಿಕೆಗಳಿಂದ ಟ್ರೀಟ್ಮೆಂಟ್ ಕೊಡ್ತಾರಂತೆ ಅದಕ್ಕೆ ಅವಳನ್ನ ಅಲ್ಲಿ ಬಿಟ್ಟಿದ್ದೀನಿ ಏನ್ರಿ ಏನ್ ಮಾತಾಡ್ತಾ ಇದೀರ ನೀವು ಬನ್ನಿ ಮೊದಲು ಹೋಗಿ ನೋಡೋಣ ಸಾಧ್ಯವಾದ್ರೆ ಅವಳನ್ನ ವಾಪಸ್ ಕರ್ಕೊಂಡ್ ಬಂದ್ಬಿಡೋಣ ಅವ್ರಿಲ್ಲ ಟ್ರೀಟ್ಮೆಂಟ್ ಮಾಡ್ಲಿ ಆತರ ಪಡಬೇಡ ಶಾರದಾ ನನ್ ಕೈ ಕಾಯಕ್ ಆಗುದಿಲ್ಲ ಬನ್ನಿ ಈಗಲೇ ಹೋಗೋಣ ಅಷ್ಟು ದೂರದಿಂದ ಬಂದಿದ್ಯಾ ನೀನು ಆಯಾಸ ಆಗಿರುತ್ತೆ ರೆಸ್ಟ್ ತಗೋ ವಾ ವಂಡರ್ಫುಲ್ ಟೆಡ್ಡಿ ಬೇರ್ ತುಂಬಾ ಚೆನ್ನಾಗಿದೆ ಎಲ್ಲಿಂದ ಅಯ್ಯೋ ಮಾತು ಮರ್ಸ್ಬೇಡಿ ನೀವು ನನ್ ಸಂಕಟ ನಿಮ್ಗೆ ಏನು ಅರ್ಥ ಆಗ್ಬೇಕು ಬನ್ನಿ ಈಗಲೇ ಹೋಗೋಣ ಓಕೆ ಓಕೆ ಒಂದ್ ಕೆಲಸ ಮಾಡೋಣ ನೀನ್ ಇಲ್ಲೇ ಇರು ನಾನು ಹೋಗಿ ಅವಳು ಎಲ್ಲಿದ್ರು ಕರ್ಕೊಂಡ್ ಬರ್ತೀನಿ ಎಲ್ಲಿದ್ರುನ ಐ ಮೀನ್ ಅವಳು ಹೇಗಿದ್ರು ಕರ್ಕೊಂಡ್ ಬರ್ತೀನಿ ಹಿಂದೆ ನೀ ಬಂದಿರೋದು ಅವಳು ಗೊತ್ತಿಲ್ಲ ಅಲ್ವಾ ಅವಳು ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತಾಳೆ ಅವಳಿಗೊಂದು ಸರ್ಪ್ರೈಸ್ ಕೊಡೋಣ ಏನಂತೀಯ ಸರಿ ಬೇಗ ಹೋಗಿ ಕರ್ಕೊಂಡ್ ಬನ್ನಿ ಬೇಗ ಬೇಗ ಹೋಗ್ತೀನಿ ಬೇಗ ಬೇಗ ಹೋಗಿ ಬನ್ನಿ you
ಗೊತ್ತು ಮಾಡಿಬಿಟ್ರಿ ಎಲ್ಲಿ ಹೋಗಿದ್ರಿ ಇಷ್ಟೊತ್ತು ಪ್ರೀತಿ ಬಂದ್ಲಾ ಪ್ರೀತಿ ನಿಮ್ಮನ್ನೇ ಕೇಳ್ತಾ ಇರೋದು ಪ್ರೀತಿ ಎಲ್ಲಿ ನೀವು ಯಾಕೆ ಇಷ್ಟು ಬೆವರ್ತಾ ಇದ್ದೀರಾ ಏನಾಯ್ತಪ್ಪ ಅದು ಪಪ್ಪ ಪ್ರೀತಿ ನನ್ನ ಕಂದ ना हेल्ती नीर ನಿನ್ನನ್ನ ನೀನೇ ಮರೆತು ಒಂದು ವರ್ಷ ಆಯ್ತು ಪುಟ್ಟ ಸತ್ಯಾನ್ ಬಾಯಿ ಬಿಡೋವರೆಗೂ ನಿನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲ್ಲ ನಾನು ಒಂದು ವಾರದಿಂದ ಕೇಳ್ತಾನೆ ಇದ್ದೀನಿ ನೀನು ಹೇಳಿದ್ದೀನೇ ಹೇಳ್ತಾ ಇದ್ದೀಯ ರೌಡಿ ಅಬ್ದುಲ್ಲನ ಯಾಕೆ ಬಂದೆ ನಿನಗೆ ಒಂದು ಏನು ದೇಶ ಆಯ್ತು ನಿನ್ನ ಯಾರಿದ್ದಾರೆ ನನ್ನ ಸುಮ್ಮನೆ ರೇಗಿಸ್ಬೇಡ ನೆಲಮಂಗಲದ ನಿಲ್ಗಿ ತೊಬ್ಗೆ ತಾಕೊಂಡು ಹೋಗಿ ಕೊಲೆ ಮಾಡಿ ತಪ್ಪಿಸ್ಕೊಳ್ತಿದ್ದ ಎನ್ಕೌಂಟರ್ ಮಾಡಿ ಶೂಟ್ ಮಾಡಿದೆ ಅಂತ ಹೇಳಿ ಈ ಕೇಸ್ ಕ್ಲೋಸ್ ಮಾಡ್ಬಿಡ್ತೀನಿ ಹೇಳೋ ಹೇಳಲೇ ಗೊತ್ತಿಲ್ಲ ಸರ್ ಮತ್ತೆ ಅದನ್ನೇ ಹೇಳ್ತಾ ಇದ್ಯಾ ಗೊತ್ತಿಲ್ಲ ಸರ್ ಹೇಳೋ ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸರ್ ಫೋರೆನ್ಸಿಕ್ ರಿಪೋರ್ಟ್ ಪ್ರಕಾರ ಅಬ್ದುಲ್ ಕುತ್ಗೆನ ರೇಜರಿಂದ ಕೊಯ್ದಿದ್ದಾರೆ ಹಳೆ ಕೇಸ್ ಫೈಲ್ಗಳನ್ನ ಸ್ಟಡಿ ಮಾಡಿದಾಗ ಆ ರೀತಿ ರೇಜರ್ ಇಂದ ಕುತ್ತಿಗೆ ಕುಯ್ಯೋ ನಾಲ್ಕು ಜನ ಹಂತಕರು ಕಂಡುಬಂದಿದ್ದಾರೆ ಬ್ಲೇಡ್ ಬಾಬು ಅಲಿಯಾಸ್ ಬುಚ್ಚಿ ಬಾಬು ಅವನು ಸತ್ತು 3 ವರ್ಷಗಳಾಗಿದೆ
ಕುಮಾರ ಅಲಿಯಾಸ್ ನಾಯಿ ಕುಮಾರ ಆರು ವರ್ಷದಿಂದ ಜೈಲಲ್ಲಿದ್ದಾನೆ. ಕವಳ ಅಲಿಯಾಸ್ ತಂಗಂ ಸದ್ಯಕ್ಕೆ ಅಬುದಾಬಿಲಿದ್ದಾನೆ. ಅಬ್ದುಲ್ನ ಪಟ್ಟ ಶಿಷ್ಯ ಜಾಫರ್ ಅಲಿಯಾಸ್ ಮುರ್ಗಿ ಜಾಫರ್. ಗುರು ಸತ್ತ ದುಃಖದಲ್ಲಿ ಒಬ್ಬೊಬ್ಬರು ಒಂದ್ ದಾರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಇವನು ಮಾತ್ರ ತನ್ನ ಮೇಲಿರೋ ಎಲ್ಲಾ ಕೇಸುಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾನೆ. ಕಾರಣ ದುಬೈ ಘಾರೋ ಕನಸು ಕಾಣ್ತಾ ಇದ್ದಾನೆ. ನನಗೆ ಇವನು ಬೇಕು. ಅವನ ಅದೃಷ್ಟ ಚೆನ್ನಾಗಿತ್ತು ಸರ್, ನಿಮ್ ಕೈ ಸಿಕ್ಕಾಕೊಂಡ್ಬಿಟ್ಟ. ನಮ್ ಕೈಲೇನಾರು ಸಿಕ್ಕಾಕೊಂಡಿದ್ರು ಅವನ ಅಜ್ಜಿ, ನಂಗ ಮಾಡಿ ಪುಂಗಿ ಬಜಾಸ್ ಬಿಡ್ತಿದೀವ. ನಮ್ ಭಯ ಅನ್ಕೊಂಡು ಎಸ್ಕೇಪ್ ಆದ್ ಇವನೇ ಸರ್. ಬಳ್ಳಾರಲ್ಲೆಲ್ಲ ಕೊಡು, ಅಂಡಮಾನ್ ಜೈಲಲ್ಲಿ ಇಟ್ರು, ಅಲ್ಲಿಗೆ ಬಂದು ರೇಸರ್ ಹಾಕಿ ನಿನ್ನ ಕೂದಾಕ್ ಬಿಡ್ತೀನಿ. ನಮ್ ಭಯನ್ ಮೇಲೆ ಪ್ರಮಾಣ ಮಾಡಿದೀನಿ ಗೊತ್ತಾ ನಿಮ್ಗೆ? ಹೇಯ್ ನಿನ್ನ ನಿನ್ನ ಎಕ್ಕಿಗೆ ಆಗಿತ್ತು ಆವಾಗ್ಲೇ ಬಿಡ್ಬಾರಾಗಿತ್ತು. ನಿನ್ನ ನಮ್ಮಣ್ಣ ನಮ್ಮಣ್ಣ ಆನೆ ತರ ಇದ್ದ, ಹತ್ತು ಜನ ಬಂದ್ರು ಅವ್ನು ಏನು ಮಾಡೋಕ್ಕಾಗ್ತಿರಲ್ಲ, ಅಂತದ್ರಲ್ಲಿ ನೀನ್ ಒಬ್ಬನೇ ಅವನಿಗೆ ರೇಸರ್ ಹೊಡೆದು ಎತ್ಬಿಟ್ಟಿಯಲ್ಲೋ ಸರ್. ಇವನನ್ನ ರೇಸರ್ ಅಲ್ಲಿ ಹೊಡೆದ ಅಂತ ನಿನ್ಗೆ ಯಾಕೆ ಗೊತ್ತಾಯ್ತು ಸರ್? ಅದು ಅಲ್ಲ ಸರ್. ಸರ್ ಏನ್ ಸರ್, ಒಬ್ಬನೇ ತರಿಸ್ಬಿಟ್ಟು ಸರ್. ಸರ್ ಇದು ತಪ್ಪು ಸರ್. ಇದು ನೀನಾಗ ನೀನ್ ಬಂದು ಪೊಲೀಸ್ ಅವ್ರ ಗರ್ಭಗುಳಿ ಸಿಗಾಕೊಂಡಿದ್ಯಾ? ಸತ್ಯ ಹೇಳಿದ್ರೆ ಹೊರಗಡೆ ಹೋಗ್ತೀಯಾ? ಏನ್ ಸರ್? ಇಲ್ಲ ಅಂದ್ರೆ ಲಾಕಪ್ ಅಲ್ಲಿ ಪ್ಯಾಕಪ್ ಆಗಿ ಹೋಗ್ತೀಯಾ? ಸರ್ ನನಗೆ ಏನು ಗೊತ್ತಿಲ್ಲ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಸರ್. ಸರ್ ನನ್ನ ಮಾತು ಕೇಳಿ. ತಾನೇ ಅವನ ಕತ್ತು ಕುಯ್ದಾಕಿತ್ತು ಹೇಳು. ಹೇಳ್ತೀನಿ. ಏಕ್ ಮಾರ್ ದೋ ಟುಕ್ಡಾ, ಹೆಸರು ಅವಂದು, ಬಸರು ನಂದು. ಪ್ರಶಾಂತ್, ವೆರಿ ಸಾರಿ ಪ್ರಶಾಂತ್. ಸಿಕ್ಕ ಸಾಕ್ಷಿಗಳನ್ನ ನೀನೇ ಕೊಲೆಗಾರ ಅಂತ ನಿನ್ನ ಕಡೆ ಬೆಳ್ ಮಾಡಿ ತೋರ್ತಾ ಇದ್ದು, ಅದಕ್ಕೆ ಥರ್ಡ್ ಡಿಗ್ರಿ ಯೂಸ್ ಮಾಡಬೇಕಾಯ್ತು. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಸರ್. ಎಲ್ಲಿ ಹೋಗ್ತಾ ಇದ್ಯಾ? ಡ್ರಾಪ್ ಮಾಡಿಸ್ಲ ಚಿನ್ನು ನನ್ನ. ಕೆಳಗೆ ಯಾರು ಕೇಳಿದ್ರು ಪ್ರಶಾಂತ್? ವಾಟ್ ಹ್ಯಾಪನ್ ಟು ಯು? ಈ ಮುಖದಲ್ಲೆಲ್ಲ ಗಾಯ ಏನು ಪ್ರಶಾಂತ್? ಚಿನ್ನಲ್ಲಿ ಡಾಕ್ಟರ್, ಈ ಗಾಯ ಅಲ್ಲ. ಮಕ್ಕಳು ಬಿಟ್ಟಾಕಿ ಡಾಕ್ಟರ್. ಚಿನ್ನಲ್ಲಿ ಡಾಕ್ಟರ್. ಟ್ರೀಟ್ಮೆಂಟ್ ಎಲ್ಲ ಆಯ್ತು, ಆದ್ರೆ ಇದಕ್ಕಿದ್ದಾಗೆ ಒಂದು ಹೊತ್ತಿನಲ್ಲಿ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದ್ದಾಳೆ. ಅವಳು ಮೊದಲಾಗಿದ್ದಾಳು, ಗುಣವಾಗಿದ್ದಾಳು, ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ನಾವೆಲ್ಲ ಕಡೆ ಹುಡುಕಿಸ್ತಿದೀವಿ. ಏನ್ ಹುಡುಕ್ತಾ ಇದೀರ ಡಾಕ್ಟರ್ ನೀವು? ಓಡಾಗತ್ತಾಗ ಸುಮ್ಮನೆ ಆಗ್ಬಿಟ್ಟು ಏನ್ ಹುಡುಕ್ತಾ ಇದೀರಾ? ಜವಾಬ್ದಾರಿ ಬೇಡ ನಿಮ್ಗೆ ಪ್ರಶಾಂತ್? ಕಂಟ್ರೋಲ್ ಓಕೆ, ಯಾಕೆ
I think we will. Go doctor, Chinu. Yellow clean. Prashant, spanner edutid kayalle chendu words putalamudo. Nam pachi ತಂದೆ ತರ ಇದ್ನಪ್ಪ ನಮ್ಗೆ ಕೇಳ್ ಕೇಳ್ದಾಗೆಲ್ಲ ಎಣ್ಣೆ ಬಿರಿಯಾನಿ ಕಾಸು ಎಲ್ಲ ಕೊಡ್ತಿದ್ದ. ಅವನ್ ಯಾವನ್ಗೋ ಗ್ಯಾರೇಜ್ ಮಾರಿ ನಾವ್ ಈ ಪರಿಸ್ಥಿತಿ ಏನ್ ಪಚ್ಚಿ ಏನಿದೆಲ್ಲ ಚಿನ್ನು ಚಿನ್ನು ಬೈ ಏನ್ ಬೈ ಏನು ಮುಗ್ದಲ್ ಗಾಯಗಳು ಚಿನ್ನು ಎಲ್ಲ ಹಾಸ್ಪಿಟಲ್ ನಿಂತಿದ್ರೆ ಇದ್ಲಲ್ಲ ಅವಳ ಇಲ್ಲ ಬದಿ ಇವಾಗ ಅವಳು ಇಲ್ಗೂ ಬರಲ್ಲ ಪಚ್ಚಿ ಪ್ರಜ್ಞೆ ಬಂದಿದ್ರೆ ಅವಳು ಮನೆಗೆ ಹೋಗಿರ್ತಾಳೆ. ಇಲ್ಲ ನಮ್ಮ ಹಾಗೆ ಬೇರೆ ಯಾರಾದ್ರೂ ಅವನ್ನ ಕರ್ಕೊಂಡು ಹೋಗಿದ್ರೆ ಹೋಗಿರ್ಬಹುದಲ್ಲ. ಅವಳು ಎಲ್ಲೇ ಇರ್ಲಿ ಸುಖವಾಗಿದ್ರೆ ಸಾಕಷ್ಟೆ ಮಾವ. ಮಾವ ಹೋಗ್ಲಿ ಬಿಡು ಬಾಯ್, ಋಣ ಇದ್ದಿದ್ದೆ ಅಷ್ಟು ಅನ್ಸುತ್ತೆ. ಪಚ್ಚಿ ಇಂಥ ಸಂಬಂಧಗಳೇ ಹೀಗೆ ಮಳೆ ಇದ್ದಂಗೆ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಪಚ್ಚಿ ಯಾಕೋ ಪಚ್ಚಿ ಇಷ್ಟೊಂದು ಬೇಜಾರಾಗಿದೆಯಾ? ಯಾಕೆ ಯಾರು ಅರ್ಥ ಮಾಡ್ಕೊಂತಾರೋ ನನ್ನ? ಪ್ರೀತಿಸ್ತದಿನ ಅವಳ ಅಲ್ಲ ಪಚ್ಚಿ, ಹೋಗಿ ಹೋಗಿ ಹುಚ್ಚು ಹುಡುಗಿನ ಪ್ರೀತಿಸ್ತಾ ಇದೀಯಾ? ಯಾರ ಹುಚ್ಚಿ ನೋಡು, ಹುಚ್ಚು ಪ್ರೀತಿ ಇರ್ಬೋದು, ಪ್ರೀತಿ ಹುಚ್ಚಲ್ಲ. ಇರ್ಬೋದು ಪಚ್ಚಿ, ನಾಳೆ ನಾಲ್ಕು ಜನ ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀನಿ? ಏನಕ್ಕೆ ಉತ್ತರ ಕೊಡ್ಬೇಕು ನಾನು? ಏನಕ್ಕೆ ಉತ್ತರ ಕೊಡ್ಬೇಕು ನಾನು? ನನ್ನ ಹುಡುಗಿ ನನ್ನ ಪ್ರೀತಿ, ಹುಚ್ಚಿಡಿದ ಮಾತ್ರಕ್ಕೆ ಅವಳನ್ನ ಪ್ರೀತಿಸಬಾರ್ದು ಅಂತ ಯಾರಾದ್ರೂ ಶಾಸನ ಬರೆದಿಟ್ಟಿದ್ದಾರ? ಒಂದು ಹುಡುಗಿ ಒಬ್ಬಳೇ ಇದ್ದಾಳೆ, ಏನು ಅರ್ಥ ಆಗಲ್ಲ ಅವಳಿಗೆ, ಕರ್ಕೊಂಬರೋಣ ಹುಡುಕೋಣ ಅದಲ್ಲ. ಪಚ್ಚಿ ಅವಳಿಗೆ ಹುಚ್ಚಿಡ್ದಿದೆ, ಅವಳು ಹೇಗೋ ಪ್ರೀತಿಸ್ತೀಯ, ನಾಲ್ಕು ಜನಕ್ಕೆ ಏನೋ ಹೇಳ್ತೀಯ. ಏನ್ ಫ್ರೆಂಡ್ಸ್ ರಾಯ, ನೋಡು ನೀವ್ ಯಾರು ಹುಡುಕ್ತೀರ ಬಿಡ್ತೀರ, ನನ್ನ ಜೊತೆ ನಂಗೆ ಬೇಕಾಗಿಲ್ಲ, ನಾನು ಹುಡ್ಕೊಂಡ್ ಬರ್ತೀನಿ ಅವಳು. ಎಲ್ಲ ಕಡೆ ಹುಡುಕ್ಸೆ ಕಣ, ಏನು ಪ್ರಯೋಜನ ಆಗ್ತಿಲ್ಲ ಪಚ್ಚಿ. ಇನ್ನು ಹುಡುಕ್ತಿ ಬಿಡಪ್ಪ, ಯಾಕೆ ಕೋಪ? ಏ ಅಲ್ಲೋಡ ಕಿರಣ ಒಂಟಿ ಏನ ವೈಟ್ ಅಂಡ್ ವೈಟ್ ಫುಲ್ ಶೆಡ್ ಆಗ್ಬಿಟ್ಟಿದೆಯಲ್ಲ. ನಮ್ದೇ ನಮ್ಗೆ ದೊಡ್ಡ ಕತೆ, ಇವಂದು ಬೇರೆ. ಯಾಕೋ ಏನಾಯ್ತು? ಕಾಟ್ಪಡಿ ಟ್ರಿಪ್ ಇತ್ತು ಕಣಲ್ಲು, ಬಿಸಿಲು ಹಾಕೊಂಡು ಕೊಡ್ತೀನಿ ನೋಡ, ಜ್ವರ ಬಂದ್ಬಿಟ್ಟಿದೆ ಕಣ. ಅದಕ್ಕೆ ಹೇಳಿದ್ದು ನಮ್ ಜೊತೆಗೆ ಬಂದು ಚೆಂಡು ಹೂವ ಕಟ್ಟು ಅಂತ, ಸ್ಟೇರಿಂಗ್ ಹಿಡಿಯ ಹುಟ್ಟೆನ ಇದು. ಪಚ್ಚಿ ಚಿನ್ನು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಮಗ ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಯಾರ್ಯಾವು? ನಾಳೆ ಬೆಳಿಗ್ಗೆ ಏರ್ಪೋರ್ಟ್ಗೆ ಹೋಗಿ ಶ್ರೀಕಾಂತ್ ಅನ್ನೋರ್ನ ಪಿಕಪ್ ಮಾಡ್ಬೇಕು ಕಣ್ರ. ನಮ್ ಕೆಲ್ಸ ಬಿಟ್ಟು ನಿನ್ ಕೆಲ್ಸಕ್ಕೆ ಬಂದ್ರೆ ಮಧು ಸಿಗ್ದು ನನ್ನ ಮಂಡ್ಯ ಡಿಸ್ಟಿಕ್ ಆಗ್ತಾಳೆ, ಅವನ ಹುಬ್ಳಿ ಡಿಸ್ಟಿಕ್ ಆಗ್ತಾಳೆ ಅಷ್ಟೇ. ಪಚ್ಚಿ ಪಚ್ಚಿ ಪ್ಲೀಸ್ ಕಣ, ಪಚ್ಚಿ ಪ್ಲೀಸ್ ಹೆಲ್ಪ್ ಮಾಡಮ್ಮ. ಎಷ್ಟು ಗಂಟೆಗೆ ಹೋಗ್ಬೇಕು? 9 ಗಂಟೆಗೆ. ಅಲ್ಲ ಶಾರದಾ, ಇಷ್ಟೊತ್ತಾದ್ರೂ ಬರಲಿಲ್ಲ, ಏರ್ಪೋರ್ಟ್ ಕಾರ್ ಸರಿಯಾಗಿ ಹೋಗಿರುತ್ತೆ ತಾನೇ? ಫೋನ್ ಮಾಡಿದೀನಿ ಹೋಗಿರುತ್ತೆ. ಹಾಗಾದ್ರೆ ಇನ್ನೇನು ಬರ್ಬೋದು? ಹ
ಹಲೋ ಅಂಕಲ್. ಹಾಯ್ ಅಂಕಲ್. ತಪ್ಪ ಆಗಿದಾನಲ್ವಾ? ವೆಲ್ಕಮ್ ಟು ಇಂಡಿಯಾ. ನಮಸ್ಕಾರ. ಏ ಚಂದ್ರು, ಏರ್ಪೋರ್ಟ್ ಬರ್ತೀನಿ ಅಂದಿದ್ದೆ. ಸಾರಿ ಕಣೋ, ಸಾರಿ. ಹೇ ಶ್ರೀಕಾಂತ್, ನಮಸ್ಕಾರ ಅಂಕಲ್. ಗಾಡ್ ಬ್ಲೆಸ್. ಹೇಗಿದ್ರ ಆಂಟಿ? ಗಾಡ್ ಬ್ಲೆಸ್, ಚೆನ್ನಾಗಿದ್ದೀನಿ. ಹೌದು, ನಿನ್ ಬಿಸ್ನೆಸ್ ಹೇಗಿದೆ? ಎವ್ರಿಥಿಂಗ್ ಫೈನ್. ಏನ್ ಎಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರಾ? ಲೆಟ್ಸ್ ಗೋ. ಓ ಎಸ್ ಎಸ್, ಬನ್ನಿ ಬನ್ನಿ ಬನ್ನಿ. ಪ್ರೀತಿ ಇಲ್ಲೋ? ಅದು ಅವಳ ಫ್ರೆಂಡ್ ಬಂದಿದ್ದಾಳೆ, ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾಳೆ. ಬಾ ಬಾ ಬಾ. ದೇವ್ರ ದೊಡ್ಡೋನು, ಮತ್ತೆ ಎಲ್ಲ ಮೊದಲಾಗಾಯ್ತಲ್ಲ. ಬಾಬಾ ಬಾಪ. ಹೇ ಪ್ರಶಾಂತ್, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ. ತಾವು ಸರ್? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಅದು ಸರಿ ಸರ್. ಈ ಕೆಲಸ ಯಾವತ್ತಿಂದ ಸರ್? ಕಾರ್ ನಂದಲ್ಲ, ನನ್ನ ಫ್ರೆಂಡ್ ಒಬ್ಬ ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇವತ್ತು ನನಗೆ ಮೈಗೆ ಹುಷಾರಿಲ್ಲ, ಹೋಗ್ಬಿಟ್ಟು ಬಂದ. ಅದಕ್ಕೆ ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕೆ ಅಂತಲೇ ಹುಟ್ಟಿದ್ಯಾ ಅಂತ ಕಾಣುತ್ತೆ. ಸರಿ, ಗ್ಯಾರೇಜ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸರ್. ತಿಂಗಳಿಗೆ ಒಂದ್ಸಲ ನೀನೇ ಬರ್ತಿದ್ದೆ, ಈ ತಿಂಗಳು ಬೇರೆ ಯಾರೋ ಹಣ ತಗೊಂಬಂದ್ ಕೊಟ್ರು. ನನ್ ಫ್ರೆಂಡ್ ಸರ್ ಅವ್ನು. ನನ್ನ ಪ್ರಶಾಂತ್, ಸುಖಗಳು ಬಂದ್ರು ಸಾಲಾಗಿ ಬರುತ್ತೆ, ಕಷ್ಟಗಳು ಬಂದ್ರು ಸಾಲಾಗಿ ಬರುತ್ತೆ ಅಂತ ದೊಡ್ಡವ್ರು ಹೇಳಿರೋ ಮಾತು ನಿಜ ಕಣಯ್ಯ. ನಿನ್ನಂತ ಒಳ್ಳೆ ಮನ್ಸಿರೋನ್ನ ಎಂಥ ಒಳ್ಳೆ ಸಮಯದಲ್ಲಿ ಆ ದೇವ್ರು ಕಳಿಸಿದಾನೆ, ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವತ್ತು ನನ್ನ ಮಗಳ ಬರ್ತಡೇ, ಬಂದಿರೋ ಗೆಸ್ ಎಲ್ಲ ಊರಿಗೆ ಹೋಗೋರ್ಗೂ ನೀನ್ ನಮ್ಮಲ್ಲೇ ಇರಬೇಕು. ಡ್ರೈವರ್ ಆಗಲ್ಲ, ನಮ್ಮನೆ ಹುಡುಗನಾಗಿ. ಬಾ 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 ಬಾ. ಟ್ರಾವೆಲ್ ಚೆಕ್ ಫೋನ್ ಮಾಡಿ ನಿನ್ 20 ದಿವಸ ಬರಲ್ಲ ಅಂತ ಹೇಳ್ಬಿಡು. ಡ್ರೈವರ್, ನೀನೆ ಕಾರಲ್ಲಿ ಲಗೇಜ್ ಇದೆ, ತಗೊಂಬಂದು ಒಳಗಡೆ ಇಡು. ಹೇಗಿದೆ? ವಾವ್, ಇಷ್ಟ ಆಯ್ತಾ? ದಿಸ್ ಇಸ್ ಫ್ರಮ್ ವಾಲ್ಮಾರ್ಟ್. ಬನ್ನಿ, ಪ್ಲೀಸ್ ಕಮ್. ಥ್ಯಾಂಕ್ ಯು ಆಂಟಿ. ಪ್ರೀತಿ ಬಾ ಮಗಳೇ. ಥ್ಯಾಂಕ್ ಯು ಪಪ್ಪಾ. ನನ್ನ ಬಾಲ್ಯ ಸ್ನೇಹಿತ ಶ್ರೀಧರ್, ಇವ್ರ ಮಗ ಶ್ರೀಕಾಂತ್ಗೆ ನಮ್ಮ ಪ್ರೀತಿನ ಕೊಟ್ಟು ಮದುವೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. I want to introduce my would-be son-in-law to you all. Please welcome Srikanth. Excuse me. Hello.
ಫ್ರೆಂಡ್ಸ್ ಇವರಿಬ್ಬರ ಮದುವೆನ ಮುಂದಿನ ತಿಂಗಳು 20ನೇ ತಾರೀಕಿಗೆ ಫಿಕ್ಸ್ ಮಾಡಿದೀವಿ Happy birthday, Preeti. Thank you. Excuse me. Nimmane? Ilodi? Nam Romi yar hatranu barodilla. Antadralli nim hatra bandide. Yar neevu? ಏ ಪ್ರೀತಿ ಇಲ್ಲಿದ್ಯಾ ನೀನ್ ಇವ್ನ ಮೀಟ್ ಮಾಡಿಲ್ಲ ಮೀಟ್ ಪ್ರಶಾಂತ್ ನನಗೆ ತುಂಬಾ ಬೇಕಾದವನು ವೆರಿ ನೈಸ್ ಬಾಯ್ ಬಾಬಾ ಗೆಸ್ ಕಾಯ್ತಾ ಇದ್ರ ಬಾ ಬಾಯ್ ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ ಹೇ ಬಾರೋ ಭಗವಂತ ಬಾರೋ ನೀ ಬಂದು ಪ್ರೀತಿ ಮಾಡಿ ನೋಡು ಒಂದು ಹೆಣ್ಣ ನೋಡು ಬಾ ನಿನ್ನ ಮನಸ್ಸ ನೀಡು ಬಾ ಹೃದಯ ಚಿಂದಿಯಾದ ನೋವು ನಿನಗೆ ತಿಳಿಯುವುದು ಬಾ ಧರೆಗೆ ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ ತೇರಿನಂತೆ ಹೊತ್ತುಕೊಂಡು ಹೋದೆನು ಮುರಿದ ತೇರಿನಂತೆ ಈಗ ಬಯಲಿನಲ್ಲಿ ನಿಂತೆನು ನನ್ನ ಪ್ರೀತಿಯಲ್ಲಿ ಯಾವ ತಪ್ಪು ಹುಡುಕಬೇಡ ಗಾಯವನ್ನು ನೋಡಿ ಮತ್ತೆ ಉಪ್ಪು ಹಾಕಬೇಡ ಮನಸ್ಸುಗಳು ಬಲೆಯಾಗಿವೆ ನನ್ನ ಕನಸುಗಳು ಬಲಿಯಾಗಿವೆ ಮನಸ್ಸುಗಳು ಬಲೆಯಾಗಿವೆ ನನ್ನ ಕನಸುಗಳು ಬಲಿಯಾಗಿವೆ ಹೀಗೆ ತಕ ಹೃದಯ ಭಾರವು ಹಿಂದೆ ತಕ ನರಳು ದೂರವು ಮಾತೆಲ್ಲ ಮೂಕಾದವು ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ ಮೆಚ್ಚಿಕೊಂಡ ಪ್ರೀತಿ ಚಿನ್ನ ಸಿಕ್ಕಿದ ಸಂತೋಷನೇ ಆದರೆ ನೀನು ಈ ರೀತಿ ಮಾಡ್ತೀಯ ಅಂತ
ನಾವ್ ಯಾರು ಅನ್ಕೊಂಡಿರಲಿಲ್ಲ ತಗೋ ತಪ್ಪು ನಿಂದೆ ನಾನೇ ನಿನ್ನ ನೋಡ್ಕೊಂಡಿದ್ದು ನಾನು ನಿನ್ನ ಪ್ರೀತಿಸ್ತಾ ಇದ್ದೆ ಅಂತ ಹೇಳ್ಬಿಡ್ಬೇಕಾಗಿತ್ತು ಅವಳಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ ಎಲ್ಲ ಮರೆತು ಬಿಟ್ಟಿದ್ದಾಳೆ ಆದ್ರೆ ಮಧು ಅವಳೆಲ್ಲಿಗೆ ಸೇರ್ಬೇಕು ಆ ಜಾಗಕ್ಕೆ ಸೇರಿದಾಳೆ ನೀನು ಒಂದ್ ಮಾತು ಹೇಳು ಬಾಯ್ ನಾವು ಹೋಗಿ ಮಾತಾಡ್ತೀವಿ ಬೇಡ ನನ್ನ ವಿಚಾರ ಬೇರೆ ಇವತ್ತವಳು ನನಗೂ ಹುಡುಗು ಸಾಕಷ್ಟು ವಿಷಯಗಳ ವ್ಯತ್ಯಾಸದೆ ಇವತ್ತು ಮಾವ ಪ್ರೀತಿಗೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡಬಹುದು ಆದರೆ ಪ್ರೀತಿನೇ ತ್ಯಾಗ ಮಾಡೋದಾ ಆಹಾ ಬೇಡ ಮಾವ ನೀನು ಹೋಗಿ ಅವಳ ಹತ್ರ ಒಂದೇ ಒಂದ್ಸರಿ ಮಾತಾಡು ಮದು ನನಗೆ ಗ್ಯಾರೇಜ್ ಮೆಕ್ಯಾನಿಕ್ ಒಬ್ಬರು ಒಂದು ಕತೆ ಹೇಳ್ತಾ ಇದ್ರು ರಾಮ ನದಿಯಲ್ಲಿ ಸ್ನಾನ ಮಾಡಕ್ಕೆ ಹೋದಾಗ ಬಿಲ್ನ ದಡದಲ್ಲೇ ಚುಚ್ಚಿಬಿಟ್ಟು ಹೋದಂತೆ ಸ್ನಾನ ಮುಗಿಸ್ಕೊಂಡು ಬಂದಾಗ ಬಿಲ್ ಎತ್ತಿ ನೋಡಿದ ತುದಿಲಿ ಒಂಚೂರು ರಕ್ತ ಇತ್ತಂತೆ ರಕ್ತ ಯಾರ್ದು ಅಂತ ಬಗ್ಗೆ ನೋಡಿದಾಗ ಅಲ್ಲೊಂದು ಕಪ್ಪೆ ಇತ್ತಂತೆ ಕೂಡಲೇ ರಾಮ ಕೇಳಿದಂತ ಕಪ್ಪೆಗೆ ಒಂದ್ಸತಿ ನನ್ನ ಕೂಗ್ಬಾರ್ದು ಅಂತ ಆಗ ಕಪ್ಪೆ ಹೇಳ್ತಂತೆ ಇನ್ನೊಬ್ರು ಕಷ್ಟ ಕೊಟ್ಟಾಗೆಲ್ಲ ರಾಮ ರಾಮ ಅಂತಾನೆ ಕೂಗಿದ್ದೀನಿ ರಾಮನೇ ಕಷ್ಟ ಕೊಟ್ರೆ ಯಾರ ಹೆಸರು ಕೂಗ್ಲಿ ಅಂತ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಸಿರೋದು ನಾನೇನು ವಿಚಾರ ಅವಳಿಗೆ ಗೊತ್ತಾಗತ್ತೆ ಬೇಡ ಬೇಡ ವಯಸ್ಸಿಗೆ ಬಂದ್ರೆ ಹುಡುಗಿ ಇಷ್ಟು ದಿನ ನನ್ನ ಜೊತೆ ಕಾಲ ಕಳೆದ್ಲು ಅಂತ ಸಮಸ್ಯೆ ಗೊತ್ತಾದ್ರೆ ಇಲ್ದಿರೋ ಕಳಂಕ ಗುರಿ ಆಗ್ತಾಳ ಅವಳು ಅವಕಾಶ ಕೊಡೋದು ಬೇಡ ಅವಳ ಸುಖಕ್ಕೋಸ್ಕರ ಅವಳನ್ನೇ ತ್ಯಾಗ ಮಾಡೋದೆ ಅದು ಇದೇನಮ್ಮ ಬೇಡ ಪ್ರೀತಿ ಅದು ಕೊಡಿ ಬೇಗ ಸೆಲೆಕ್ಟ್ ಮಾಡಮ್ಮ ಲೇಟ್ ಆಯ್ತು ಇರಮ್ಮ ಆ ಕಲರ್ ತೋರಿಸಿ ಓ ತುಂಬಾ ರಿಚ್ ಆಗಿದೆ ಲೇಟೆಸ್ಟ್ ಡಿಸೈನ್ ವಿತ್ ಬ್ಲೌಸ್ ಇದೆಯಾ ಇದೆ ಮೇಡಂ ಎಷ್ಟು ಆಗುತ್ತೆ ಇದು ನೀ ತಗೊಳ್ಳಿ ಮಾ ಫಸ್ಟ್ ಸೆಲೆಕ್ಟ್ ಮಾಡಿ ಆ ಹಾ ಚಿನ್ನು ಸರ್ಲಾ ಚಿನ್ನು ಡಾಕ್ಟರ್ ಸರ್ಲಾ ದೇಸಾಯ್ ಡಾಕ್ಟರ್ ಶಾರದಾ ಲಾಂಗ್ ಟೈಮ್ ಡೆಲ್ಲಿ ಅಪೋಲೋಲಿ ಟ್ರೈನಿಂಗ್ ಅಲ್ಲಿ ಇದ್ದಾಗ ಮೀಟ್ ಮಾಡಿದ್ದು ಈಗೆಲ್ಲಿದ್ದೀರಾ ನಾನು ಲೈಫ್ ಲೈನ್ ಹಾಸ್ಪಿಟಲ್ ಅಲ್ಲಿ ಸೈಕಾಟ್ರಿಸ್ಟ್ ಆಗಿ ಕೆಲಸ ಮಾಡ್ತೀನಿ ವೆರಿ ಗುಡ್ ವೇರ್ ಆರ್ ಯು ಐ ಆಮ್ ಇನ್ ಓಕಾರ್ ಮಮ್ಮಿ ಇದು ಹೇಗಿದೆ ವಾವ್ ಕ್ಯೂಟ್ ಅಟ್ ಲಾಸ್ಟ್ ಸೆಲೆಕ್ಷನ್ ಮಾಡೋದಿಲ್ಲ ಬೈ ದ ಬೈ ಮೀಟ್ ಮೈ ಡಾಟರ್ ಪ್ರೀತಿ ಹಲೋ ಮೈ ಕೊಲೀಗ್ ಸರ್ಲಾ ನೆಕ್ಸ್ಟ್ ಮಂತ್ 20th ಅವಳ ಮದುವೆ ಇಟ್ಕೊಂಡಿದೀವಿ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅಮೆರಿಕಾದಲ್ಲಿ ಪರ್ಸನಲ್ ಆಗಿ ಬಂದು ಹಾಸ್ಪಿಟಲ್ ಇನ್ವೈಟ್ ಮಾಡ್ತೀನಿ ಬರಲೇಬೇಕು ಶೋರ್ ಓಕೆ ಸಿ ಯು ಬೈ 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 ಪ್ರೀತಿ ಹಾಂ ಬಂದೆ ಪಪ್ಪ ನಾವು ಇನ್ವಿಟೇಷನ್ಸ್ ಎಲ್ಲ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ನೀನು ನಿನ್ ಫ್ರೆಂಡ್ಸ್ ಗೆಲ್ಲ ಕೊಟ್ಬಿಡ್ಕಲ್ಲ ಓಕೆ ಬಾಯ್ 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 ಸೀ ಯು ಶರಕ್ ಹೋಗ್ ಬಾ ಬೇಗ ಬೇಗ ನಡಿಯಪ್ಪ ಶ್ರೀಧರ ಇನ್ವಿಟೇಷನ್ಸ್ ಎಲ್ಲ ಇಟ್ಕೊಂಡಿದ್ದೀ ತಾನೆ ಓನಯ್ಯ ಟೇಕ್ ಕೇರ್ ಹೋಗೋಣ ಬನ್ನಿ ಡಾಕ್ಟರ್ ಸರಳಾ ದೇಸಾಯಿ ಯಾ ಏ ಚಿನ್ನು 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 ಹೆಂಗಿದೀಯಾ ಚಿನ್ನು ಚಿನ್ನು ಅಲ್ಲ ನನ್ನ ಹೆಸರು ಪ್ರೀತಿ ಅಯ್ಯೋ ನನ್ ಮರವ್ಗೆ ಎಷ್ಟೋ ನಿಂಗೆ ಜ್ಞಾಪಕ ಇಲ್ಲ ಅಲ್ವಾ ನಾವಿಬ್ರು ನಿನ್ ನೋಡ್ಕೋತಿದ್ ವಾರ್ಡ್ ಬಾಯ್ಸ್ ಗಳು ವಾರ್ಡ್ ಬಾಯ್ಸ್ ಅಂದಂಗೆ ಪಚ್ಚಿ ಹೆಂಗಿದಾನೆ ಪಚ್ಚಿ ಯಾರು ಪಚ್ಚಿ ಏನ್ ಹಿಂಗ್ ಕೇಳ್ತೀಯ ಚಿನ್ನು ಪಚ್ಚಿ ನಿನ್ ಪಾಲಿನ ದೇವ್ರು ಇವತ್ ನೀನ್ ಈ ಸ್ಥಿತಿಲಿ ಇದೀಯಾ ಅಂದ್ರೆ ಅವನೇ
ಅವನೇ ಕಾರಣ ಅವರು ಎಲ್ಲಿ ಇರ್ತಾರೆ ನಾನು ಅವರನ್ನ ನೋಡಬೇಕು ಅದು ನಮಗೆ ಗೊತ್ತಿಲ್ಲ ಡಾಕ್ಟರ್ ಸರ್ಲಾ ದೇಸಾಯಿ ಏನ್ ಚಿನ್ನೋ ನಿನಗೆ ಟ್ರೀಟ್ಮೆಂಟ್ ಮಾಡಿದವರ ಹೆಸರು ಮಾತ್ರ ಗೊತ್ತು ಪಚ್ಚಿ ಹೆಸರು ಗೊತ್ತಿಲ್ವಾ ಟ್ರೀಟ್ಮೆಂಟ್ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಸೆಕೆಂಡ್ ಚೇಂಬರ್ ಅವರದು ಏ ಬಾರ ಹೋಗೋಣ ನಮ್ಮನ್ ಮಾತ್ರ ಪರವಾಗಿಲ್ಲ ಜೀವನ ಕೊಟ್ಟವರನ್ನ ಮರಿಬಾರದು ಡಾಕ್ಟರ್ ಚಿನ್ನ ಅಲ್ವಾ ಚಿನ್ನು 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 ಹೇಗಿದೆ ಚಿನ್ನು ಪಚ್ಚಿಯಲ್ಲಿ ಪಚ್ಚಿ ಬರಲಿಲ್ವಾ ಪಚ್ಚಿ ಸಿಕ್ಕಿದ್ರೆ ನಾನು ಕೇಳಿದೆ ಅಂತ ಹೇಳು ಪಚ್ಚಿನ ಅವ್ರು ಯಾರು ಎಲ್ಲಿದ್ದಾರೆ ಇದು ಯಾವುದು ನನಗೆ ಗೊತ್ತಿಲ್ಲ ಅಯ್ಯೋ ಇದ್ಯಾಕೆ ಈ ತರ ಮಾಡ್ಬಿಟ್ರು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಿದ್ರು ಅದಕ್ಕೋಸ್ಕರ ಅಣ್ಣ ಕೊಡ್ತಿದ್ದ ಗ್ಯಾರೇಜ್ ಮಾರ್ಬಿಟ್ಟ ನಿನಗೆ ಕೋಪ ಬಂದು ಒಂದಿನ ಅವನ ತೋಳಿಗೆ ಕತ್ರಿಯಿಂದ ಚುಚ್ಚಿಬಿಟ್ಟೆ ಆದ್ರೂ ಪಾಪ ನೋವು ತಡ್ಕೊಂಡು ಸುಮ್ಮನೆ ಇದ್ದ ತಾಯಿ ತನ್ನ ಮಗುನ ಯಾವ ರೀತಿ ಕಾಪಾಡ್ಕೊತಾಳೋ ಹಾಗ ನಿನ್ನ ಅವನ ನೋಡ್ಕೊತಾ ಇದ್ದ ಚಿನ್ನು ನೀನು ಅಂದ್ರೆ ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ದ ನೀನ್ ತುಂಬಾ ಪ್ರೀತಿ ಮಾಡ್ತಾ ಇದ್ದ ನಿನ್ನನ್ನೇ ಮದುವೆ ಆಗಬೇಕು ಅಂತಾನೂ ಇದ್ದ ಚಿನ್ನು ಪ್ರೀತಿ ಅಂದ್ರೆ ಅದು ಪವಿತ್ರವಾದ ಪ್ರೀತಿ ಅಷ್ಟೇ ಯಾಕೆ ನಿಂಗ ಉಂಗ್ರ ಬೇರೆ ಹಾಕಿದನೆ ಉಂಗ್ರನ ಹೌದು ನೀನು ಹಾಕೊಂಡಿದ್ಯಲ್ಲ ಈಗ ಅವನು ಹಾಕಿದ ಉಂಗ್ರನೇ ಅವರೀಗ ಎಲ್ಲಿದ್ದಾರೆ ಮೆಕ್ಯಾನಿಕ್ ಅಷ್ಟೇ ಅವರು ಎಲ್ಲಿರ್ತಾರೆ ಯಾವ ಏರಿಯಾದಲ್ಲಿ ಸಿಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ಡ್ಯೂಟಿಗೆ ಲೇಟ್ ಆಯ್ತು ಬರ್ಲಾ ಬರ್ತೀವಿ ಪ್ರಶಾಂತ್ ಅದೇ ನೀವು ಪಚ್ಚಿ ಅಂತೀರಲ್ಲ ಅವ್ರ ಬಗ್ಗೆನೂ ಹೇಳಿದ್ರು ಒಳ್ಳೆ ಹುಡುಗ ನೆನ್ನೆ ಸಿಕ್ಕಾಗ ಈ ವಿಷಯ ಯಾಕೆ ಡಾಕ್ಟರ್ ಹೇಳಲಿಲ್ಲ ಅದು ನೀನು ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಪಚ್ಚಿ ನನ್ನನ್ನು ಪ್ರೀತಿಸ್ತಾ ಇದ್ದ ವಿಷಯ ಯಾಕೇನು ಹೇಳಲಿಲ್ಲ ಪ್ರೀತಿ ನಿನ್ನೆ ನಾನು ನಿಮಗೆಲ್ಲ ಹೇಳಬೇಕು ಅಂತಿದ್ದೆ ನೀನು ಈಗ ಮದುವೆ ಆಗ್ತಿದ್ಯಾ ಈ ಸಂದರ್ಭದಲ್ಲಿ ಹಳೆಯದನ್ನೆಲ್ಲ ನೆನಪಿಸೋದು ಬೇಡ ಅಂತ ನಾನು ಸುಮ್ಮನಾದೆ ಬಟ್ ಇಷ್ಟು ದೊಡ್ಡ ವಿಷಯನ ನೀವು ಮುಚ್ಚಿಡಬಾರ್ದಿತ್ತು ಡಾಕ್ಟರ್ ನಾನು ಅವ್ರನ್ನ ಮೀಟ್ ಮಾಡಬೇಕು ಅವ್ರ ಅಡ್ರೆಸ್ ಕೊಡಿ ಅದು ಅದು ನೀನು ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಾಗ ಆ ವಿಷಯನ ಅವನು ಹೇಳಬೇಕು ಅಂತ ನಾನು ತುಂಬಾ ಹುಡುಕಾಡ್ದೆ ಆದರೆ ಅವನು ಸರಿಯಾದ ಅಡ್ರೆಸ್ ಕೊಟ್ಟಿರಲಿಲ್ಲ ನಿಮ್ಮ ಮಾತು ನಂಬ್ತೀನಿ ಡಾಕ್ಟರ್ ಬರ್ತೀನಿ ಪ್ರೀತಿ ಕೋತಿ ಯೋಚನೆ ಮಾಡ್ತಾರೋ ಫೋಟೋ ಯಾವ್ದಾದ್ರೂ ನೋಡಿದ್ಯಾ ನೋಡು ನಿನ್ ಫೋಟೋ ಶ್ರೀ ಇನ್ನು ನಿನ್ ಫ್ರೆಂಡ್ಸ್ ಬರೋಕೆ ಎಷ್ಟೊತ್ತಾಗತ್ತೆ ಬರ್ತಾರೆ ಬರ್ತಾರೆ ಪ್ರೀತಿ ದಿಸ್ ಆರ್ ಆಲ್ ಮೈ ಫ್ರೆಂಡ್ಸ್ ರಾಜ್ ಕ್ರಿಸ್ ಜಾನ್ ಅಂಡ್ ಆರಿ ಹಾಯ್ ಅವತ್ ನಿಮ್ಗ ಪಾರ್ಟಿನಲ್ಲಿ ಮಾತಾಡ್ಸೋಕೆ ಆಗಿಲ್ಲ Hey, come on, babe. Excuse me. Hey. Hey, what Preeti, happened? What's wrong? What do you mean? Nangi dela ishtagala, Shri. Preeti, abroad alli idella common, okay? Nin saundaryakke on compliment kodtiyane. Ashte. Hey, come on, yeah. You stupid. Hey, I'm sorry.
ನನ್ ಮುಂದೆ ನನ್ ಫ್ರೆಂಡ್ಸ್ ಹೊಡೆಯಕ್ಕೆ ಎಷ್ಟೇ ಧೈರ್ಯ ನಿನಗೆ? ಬೇಡಿ ಸರ್, ಈ ರೀತಿ ಕೈ ಎತ್ಬೇಡಿ. ಹೀಗೆ ಮುತ್ಕೊಡೋದು ತಪ್ಕೊಳಕ್ ಬರೋದಲ್ಲ, ನಮ್ ಸಂಸ್ಕೃತಿ ಅಲ್ಲ. ಹೇ, ಹೂ ಆರ್ ಯು ಮ್ಯಾನ್? ಹೇ, ಯಾರು ಕೈ ತೋರಿಸ್ತಾ ಇದೀಯ ನೀನು? ಅವ್ರು ಯಾರು ಗೊತ್ತಾ ನಿನಗೆ? ದೇರ್ ಆಲ್ ಮೈ ಎನ್ ಆರ್ ಐ ಫ್ರೆಂಡ್ಸ್. ನಮ್ಮ ಮಣ್ಣಿನ ಹೆಣ್ಮಕ್ಳನ್ನ ಕಾಮದೃಷ್ಟಿಯಲ್ಲಿ ನೋಡೋನು ಎನ್ ಆರ್ ಐ ಆದ್ರೂ ಸರಿ, ಅವ್ರ ಅಪ್ಪ ಆದ್ರೂ ಸರಿ, ಸಿಗ್ದಾಕ್ಬಿಡ್ತೀನಿ. ಹೆಂಡತಿಯಾಗೋಳನ್ನ ತಪ್ಕೊಳಕ್ ಬಂದವನಿಗೆ ಜಾಡ್ಸ್ ಒದೆದ್ ಬಿಟ್ಟು ಹೋಗಿ ತಪ್ಪು ಅನ್ನೋನಿಗೆ ನಮ್ಮಲ್ಲಿ ಗಂಡ್ಸು ಅಂತ ಕರೆಯಲ್ಲ. ಬೇಡ ಬಿಡಿ. ಬ್ಲಡಿ ಹೆಲ್. ಮಾತಾಡೋ, ಕಂಪ್ಲೀಟ್ ಮಾಡೋ, ಕಂಪ್ಲೀಟ್ ಮಾಡೋ. ಏನೋ ಗಂಡಸ್ತನ ಬಗ್ಗೆ ಮಾತಾಡ್ತಾ ಇದ್ದೆ ಹೇಳ, ಮಾತಾಡೋ, ಮಾತಾಡೋ. ಆಫ್ಟರ್ ಆಲ್ ಒಬ್ಬ ಡ್ರೈವರ್ ಏನ್ ಗುರೇಸ್ತಾ ಇದೀಯಾ? ಮಾತಾಡೋ. ಆಫ್ಟರ್ ಆಲ್ ಒಬ್ಬ ಕಾರ್ ಡ್ರೈವರ್ ಅಂಕಲ್, ಒಬ್ಬ ಕಾರ್ ಡ್ರೈವರ್ ನನ್ನ ಫ್ರೆಂಡ್ಸ್ ಮುಂದೆ ನಂಗೆ ಹೊಡೆಯಕ್ಕೆ ಬಂದಿದ್ದಾನೆ. ನನಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ? ಫಸ್ಟು ಅವನಿಗೆ ನಂಗೆ ಸಾರಿ ಕೇಳಕ್ ಹೇಳಿ. ಶ್ರೀ, ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ತಪ್ಪೆಲ್ಲ ನಿಂದೆ, ಅದನ್ನ ಒಪ್ಕೊಂಡು ನೀನೆ ಅವ್ರ ಹತ್ರ ಸಾರಿ ಕೇಳು. ವಾಟ್ ನಾನ್ ಸೆನ್ಸ್! ನೋಡಿದ್ರ ಡೇಡಿ, ಇವರೆಲ್ಲ ಆ ಡ್ರೈವರ್ನ ವಹಿಸ್ಕೊಂಡು ಹೇಗೆ ಮಾತಾಡ್ತಿದ್ದಾರೆ? ಹೋಗ್ಲಿ ಬಿಡೋ ಶ್ರೀಕಾಂತ್, ಇದನ್ನೆಲ್ಲ ಯಾಕಪ್ಪ ದುಡ್ಡು ಮಾಡ್ತೀಯಾ? ಉಗ್ರಲ್ ಹೋಗೋದಕ್ಕೆ ಕೊಡ್ಲಿ ಯಾಕಪ್ಪ ತಗೋತಾ ಇದೀಯಾ? ಶ್ರೀ ಕೂಲ್, ನನ್ ಮಾತ್ ಕೇಳು. ಪ್ರೀತಿ, ನೀನ್ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ನೆನ್ನೆ ನನ್ ಫ್ರೆಂಡ್ ನನ್ ಮುಂದೆ ನಿನಗ್ ಹಗ್ ಮಾಡಕ್ ಏನ್ ಬಂದ? ಅದಕ್ಕೆ ಎಷ್ಟು ದೊಡ್ಡ ರಂಪ ಮಾಡ್ದೆ ನೀನು? ಆದ್ರೆ ನೀನು ಎರಡು ತಿಂಗಳು ಅದ್ ಯಾವನ್ ಜೊತೆಗೂ ಇದ್ದೆ, ಅಲ್ಲಿ ಏನೂ ಆಗಿಲ್ಲ ಅಂತ ಏನ್ ಗ್ಯಾರಂಟಿ? ದೊಡ್ಡ ಪತಿವ್ರತೆ ತರ ನೀನ್ ಪೋಸ್ ಕೊಡ್ಬೇಡ. ನೀನ್ ನಂಗೆ ಹೊಡೆದ ತಕ್ಷಣ ಸತ್ಯ ಮುಚ್ಚೋಗಲ್ಲ, ಅವನ್ ನಿನ್ ಜೊತೆ ಒಳ್ಳೆಯವನಾಗಿದ್ದ ಅಂತ ನಾ ಹೇಗ್ ನಂಬ್ಲಿ? ನೋಡು, ನನ್ನ ಏನ್ ಬೇಕಾದ್ರೂ ಅನ್ನು, ಅವ್ರನ್ ಮಾತ್ರ ಏನು ಅನ್ಬೇಡ. ಬಿದ್ದಿದ್ದೊಳ್ಳ ಕರ್ಕೊಂಡು ಹೋಗಿ ಮಗು ತರ ನೋಡ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನಗೆ ಟ್ರೀಟ್ಮೆಂಟ್ ಕೊಡ್ಸಿದ್ದಾರೆ ಅವರು. ಅವರು ನಿನ್ನ ಹಾಗೆ ಕೆಟ್ಟ ಹುಳ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಏಯ್, ಅವನು ನಿನ್ನ ಅಷ್ಟೊಂದು ಕರೆಕ್ಟಾಗಿ ನೋಡ್ಕೊಂಡಿದ್ರೆ ನೀನ್ ಸರಿ ಹೋದ್ಮೇಲೆ ಏನಕ್ಕೆ ಬರಲಿಲ್ಲ ನಿನ್ನ ನೋಡೋದಿಕ್ಕೆ? ನಾನ್ ತಪ್ಪು ಮಾಡಿದ್ದೀನಿ ಅನ್ನೋ ಗಿಲ್ಟ್ ಅವನಲ್ಲಿದೆ, ಅದಕ್ಕೆ ಅವನು ನಿನ್ನ ನೋಡಕ್ ಬಂದಿಲ್ಲ. ಗಿಲ್ಟ್? ಲವ್ ಮಾಡೋರು ಗಿಲ್ಟ್ ಯಾಕೋ? ಯುನೋ, ನೀನ್ ನನ್ನ ಕೈ ಹಿಡಿತಾ ಇದೀಯ ಅಂತ ಅವ್ರಿಗೆ ಗೊತ್ತಾಯ್ತು ಏನು? ನನ್ನ ಪ್ರೀತಿಸ್ತಾ ಇದ್ದವರು ನನ್ನಿಂದ ದೂರವಾಗಿ ಹೋದ್ರು, ಏನೇನೋ ಕನ್ಸ್ಗಳನ್ನ ಕಟ್ಕೊಂಡು ನಾನ್ ನಿನ್ನ ಸೆಲೆಕ್ಟ್ ಮಾಡ್ದೆ ನೋಡು, ಅದ್ ನನ್ ತಪ್ಪು. ಯಾರ ಜೊತೆಗೂ ಇದ್ದೆ ಅಂತ ಸದ್ಯ ಇವತ್ತೇ ನಿನ್ ಬಾಯಿಂದ ಬಂದ್ಬಿಡ್ತು. ನನ್ ಪುಣ್ಯ, ಮದ್ವೆ ಆದ್ಮೇಲೆ ನೀನ್ ಹೀಗ್ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ನನ್ ಜೀವನ ನರ್ಕ ಆಗೋಗಿರೋದು. ಪ್ರೀತಿ, ಡ್ಯಾಡ್, ಐ ಹ್ಯಾವ್ ಡಿಸೈಡೆಡ್ ಬಾ. ಈ ಕ್ಷಣದಿಂದ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಐ ನೀಡ್ ಹಿಮ್ ಅಂಡ್ ಐ ಲವ್ ಹಿಮ್. ಅವ್ನು ಕುಂಟಾನೋ ಕುರುಡಾನೋ ಕಿವಿಡಾನೋ ನಂಗೇನು ಗೊತ್ತಿಲ್ಲಪ್ಪ, ಆದ್ರೆ ಪ್ರತಿಯೊಬ್ರು ಹೇಳೋ ಮಾತಲ್ಲಿ ನಂಗೆ ಒಂದು ಅರ್ಥ ಆಯ್ತು, ಅವ್ರಿಗೆ ಪವಿತ್ರವಾದ ಮನಸ್ಸಿದೆ ಅಂತ. ಅಂತ ವ್ಯಕ್ತಿ ಇಡೀ ಜಗತ್ತಿಗೊಬ್ಬ. ಅಲ್ಲಮ್ಮ ಪ್ರೀತಿ, ಈ ನಿರ್ಧಾರ ಸರಿನಾ? ಅಂಕಲ್ ಪ್ಲೀಸ್,
ನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಾದಿಂದ ನಾನು ತುಂಬಾ ಒದ್ದಾಡ್ತಾ ಇದ್ದೆ. ಥ್ಯಾಂಕ್ಸ್ ಹೇಳಬೇಕು ಅಂತ ಹುಡುಕಾಡ್ದೆ. ಆದ್ರೆ ಇವತ್ತಿಂದ ಪ್ರೀತಿಗೋಸ್ಕರ ಮತ್ತೆ ನಾನು ಅವ್ರನ್ನ ಹುಡುಕ್ತೀನಿ. ಪ್ರೀತಿನ ಪ್ರೀತಿಯಿಂದ ಪ್ರೀತಿಸ್ರೋ. ಪ್ರೀತಿ ಪ್ರೀತಿ ಚಂದ್ರು ಏನು ಇದೆಲ್ಲ? ನೀನಾದರೂ ಅಂಕಲ್ ನೀವಾದರೂ ಹೇಳಿ. ಐ ಆಮ್ ಸಾರಿ ಚಂದ್ರು. ಡ್ಯಾಡ್ ಬನ್ನಿ ಹೋಗೋಣ. ಬನ್ನಿ. ಅವಳು ಹತ್ರ ಬಂದ್ರೆ ಮೀಟ್ರ್ ಆಫ್ ಆಗುತ್ತೆ, ಅವಳು ನಗ್ತಾ ಇದ್ರೆ ವಾಟರ್ ಕುಡ್ದಂಗೈತೆ. ತಮಿಳು ಐಟಮ್ ಎದ್ದಾಕೊಂಡ ಇಲ್ಲ ತೆಲುಗು ಮಾಲು ಕ್ಯಾಚ್ ಹಾಕೊಂಡ, ಮರಾಠಿ ಮೊಗ್ಗು ಎದ್ದಾಕೊಂಡ ಇಲ್ಲ ಮಲಯಾಳಿ ಪುಟ್ಟಿನ ಕ್ಯಾಚ್ ಹಾಕೊಂಡ. ಅದ್ಯಾವ್ದು ಅಲ್ಲ ಕಣ್ರು, ಕಸ್ತೂರಿ ಕನ್ನಡದ್ದು. ಮಚ ಡವ್ವಡಿಯದೆಂಗಂತ ಹೇಳ್ಕೊಡೋ, ಮಚ ಕಾಳಾಗೋದ್ಯಂಗಂತ ಹೇಳ್ಕೊಡೋ. ಸ್ಟೈಲಲ್ಲಿ ಲವ್ ಮಾಡಬೇಕಯ್ಯ ಈ ಹುಡುಗಿರು ಹಿಂಗ್ಯಾಕೆ ಹೇಳ್ಗುರು, ಎಷ್ಟೇ ಬಿಸ್ಕೆಟ್ ಹಾಕಿದ್ರು ಬೀಳರು. ಏನಾದ್ರೂ ಐಡಿಯಾ ಕೊಡ್ರು ಗುಬಾಟ್ಸ್. ಕನ್ನಡ ಹುಡುಗಿ ಕಷ್ಟ ಕೊಡ್ರು, ಯಾರೇ ಇದ್ರೆ ನೋಡ್ಕೊಂಡ್ರು. ಕನ್ನಡ ಹುಡುಗಿ ಕಷ್ಟ ಆಗುರು, ಯಾರೇ ಇದ್ರೆ ನೋಡ್ಕೊಂಡ್ರು. ಮಚ ಡವ್ವಡಿಯದೆಂಗಂತ ಹೇಳ್ಕೊಡು, ಮಚ ಕಾಳಾಕೋದ್ಯಂಗಂತ ಹೇಳ್ಕೊಡ್ರಲ್ಲ. ಇದು ಚಿಟಿಕೆಯಲ್ಲಿ ಡೀಲಾಗೋ ಮ್ಯಾಟರು, ಜೈಲಲ್ಲಿ ಕೂರ್ಸೋಕೆ ಸ್ಕೆಚ್ ಇದು, ಅವಳು ಬಾಲ್ಕನಿ ರೇಂಜ್ ಅಲ್ಲಿ ಬ್ಯೂಟಿಯು, ನಾನು ಫುಟ್ಪಾತ್ ಗಾಂಧಿ ಕ್ಲಾಸ್ ರೋಮಿಯೋ. ಏನಾದ್ರೂ ಐಡಿಯಾ ಕೊಡ್ರು. ಕುಲ್ಫಿ ಕೊಡ್ಸು ಬಿದ್ದೋಗ್ತಾಳೆ, ಇಲ್ಲ ಕುಲ್ಫಿ ಕೊಡ್ಸು ಖುಷಿ ಆಗ್ತಾಳೆ. ಬರ್ಫಿ ಕೊಡ್ಸು ಬಿದ್ದೋಗ್ತಾಳೆ, ಇಲ್ಲ ಕುಲ್ಫಿ ಕೊಡ್ಸು ಖುಷಿ ಆಗ್ತಾಳೆ. ಮಚಾಟು ಒಡಿಯೋದೆಂಗಂತ ಹೇಳ್ಕೊಡು, ಮಚ ಕಾಳಾಕೋದೆಂಗಂತ ಹೇಳ್ಕೊಡು. ಅವಳು ಹತ್ರ ಬಂದ್ರೆ ಮೀಟ್ರ್ ಆಫ್ ಆಗುತ್ತೆ, ಅವಳು ನಗ್ತಾ ಇದ್ರೆ ಕ್ವಾಟರ್ ಕೊಡ್ದಂಗೈತೆ. ತಮಿಳು ಐಟಮ್ ಇಲ್ಲ ಕಣ್ರು, ತೆಲುಗು ಮಾಲು ಕ್ಯಾಚ್ ಅಯ್ಯೋ ದೇವ್ರನು ಇಲ್ಲಪ್ಪ. ಮೊಗ್ಗು ಮಲಯಾಳಿ ಪುಟ್ಟಿನ ಕ್ಯಾಚ್ ಹಾಕೊಂಡ, ಐಟಮ್ ಹೆದ್ದಾಕೊಂಡ ಇಲ್ಲ ತೆಲುಗು ಮಾಲು ಕ್ಯಾಚ್ ಹಾಕೊಂಡ.
ಕನ್ನಡ ಅಲ್ರೋ ನಾನೆಲ್ರೋ ಕಾಣ್ತಾನಿಲ್ಲ ಅದು ನೀವೇ ಕಂದ ಎಲ್ರೋ ಅಲ್ಲೋಡಲ್ಲಿ ಆ ಟೋಪಿ ಮೇಲಿರೋ ರೋಜಾ ಹೂವ ಆ ಕನ್ನಡಿ ಈ ರಕ್ತ ಕಣ್ಣೀರ್ ಪಿಕ್ಚರ್ ಅಲ್ಲಿ ಎಂ ಆರ್ ಆದ ತರ ಈಗ ಕಾಣಿಸ್ತಿದ್ಯ ನೋಡು ಯಾಕೆ ಈ ನಡುವೆ ನಮ್ಮ ಮೇಲೆ ಇಷ್ಟೊಂದು ಡೌಟ್ ಪಡ್ತಾ ಇದೀಯಾ ನೋಡಪ್ಪ ನಮ್ಮನೆ ದೇವರಾಣೆಗ್ಲು ಅದು ನೀನೇ ಚಿನ್ನ ಅದು ನಾನು ಹೀರೋ ತರ ಕಾಣ್ತಾ ಇದೀನಿ ನಿಮ್ ಕಣ್ಣಿಗೆ ಹಿಂಗೆ ಅಲ್ಲೋಗ್ಬಿಟ್ಟು ಅವಳ ಹತ್ರ ನಾನು ನಿನ್ನ ಪ್ರೀತಿಸ್ತಾ ಇದೀನಿ ಅಂತ ಹೇಳ್ಬೇಕು ಅದನ್ನ ಕೇಳ ಅವಳು ಒಪ್ಕೊಂಡ್ಬಿಡ್ತಾಳೆ ಸ್ವಲ್ಪ ಈ ಕಡೆ ಬರ್ತೀರಾ ಖರ್ಚಿಗೆ ಏನಾದ್ರು ಕಾಸು ಕೊಡ್ತೀನಿ ಅಯ್ಯೋ ಮುತ್ ಕೊಡ್ತೀನಿ ಬಂದ್ರು ಬನ್ನಿ 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 ಸ್ವಲ್ಪ ಆ ಕಡೆ ತಿರ್ಕೋತೀರಾ ನಡಿ ನನ್ನ ಮಕ್ಕಳು ಇದು ಹೀರೋ ನಾನು ಎಂ ಆರ್ ಆದ ಹಿಂಗ ಹೋಗ್ಬಿಟ್ಟು ಲವ್ ಹೇಳ್ಬೇಕು ನಾನು ಬಿಟ್ರೆ ನಮ್ಮನ್ನ ನೋಡ್ತಾ ನಮಗೆ ಭಯ ಆಗುತ್ತೆ ಹೆಂಗಿದ್ದವನ ಹೆಂಗ್ ಮಾಡ್ಬಿಟ್ರಲ್ಲ ಓಕೆ ಮಧು ಎಲ್ಲೋದಿವಳು ಮಧು ಏನಪ್ಪ ನೀನ್ ಹೋಗಪ್ಪ ನಾನ್ ಬರ್ತೀನಿ ನೀನ್ ಹೋಗು ಅನ್ನಲ್ಲ ಅಯ್ಯೋ ಯಾಕಪ್ಪ ಕಣ್ಣಲ್ಲಿರು ನನ್ನ ಹಣೆಯಲ್ಲಿ ಬರ್ತಿದ್ದಿಷ್ಟೆ ನಡಿ 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 ನಿನ್ನ ಹೃದಯದ ಚೋರ ಚಲುವ ರಾಜಕುಮಾರ ಇದು ಗೆಟಪ್ ಹೀರೋ ಅಂದ್ರೆ ನಮ್ ಸ್ಟೈಲ್ ಮಧು ಮಧು ಓಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯ ಥ್ಯಾಂಕ್ಸ್ ಬರಲಾ ಬೆಸ್ಟ್ ಆಫ್ ಲಕ್ ಅವಳಿಗೆ ಕೊಡಕ್ಕೆ ಕೊಡ್ತೀನಿ ಧೈರ್ಯ ಬರ್ತಾ ಇಲ್ವ ನನ್ನ ಮಕ್ಕಳಿಗೆ ಹೇಳಿದೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಚಿನ್ನೋರೇನ ಪ್ರೀತಿಯವರೇ ಪ್ರೀತಿಯವರೇ ನಾನು ನಿಮಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದು ನಾನೇ ಇಮೋಷನ್ ಪ್ರೀತಿಯವರೇ ನಿಮಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದು ನಾನೇ ಮಾರದಷ್ಟೇ ಇಲ್ಲ ಪ್ರೀತಿಯವರೇ ನಿಮಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದು ನಾನೇ ಪ್ರಶಾಂತ್ ಏನು ಇದು ಕೈಲಿ ಹೂ ಹಿಡ್ಕೊಂಡು ನಾನೇ ನಿನ್ ಜೊತೆ ಮಾತಾಡ್ಬೇಕು ಅಂತಿದ್ದೆ ನೀನೆ ಬಂದಿಯಲ್ಲ ಬಾ 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 ಸರ್ ಏನೋ ಮಾತಾಡ್ಬೇಕು ಅಂದ್ರೆ ಹ್ಯಾಕ್ ಶುರು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪ್ರಶಾಂತ್ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ನನಗಿರೋದಿಬ್ರೆ ನನ್ನ ಹೆಂಡತಿ ನನ್ನ ಮಗಳು ಕೆಲವು ವಿಷಯಗಳನ್ನ ಅವ್ರ ಹತ್ರನೂ ಹೇಳೋ ಹಾಗಿಲ್ಲ ಅಂಥ ವಿಷಯನ ಹೇಳ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು ಅದಕ್ಕೆ ನಿನ್ನ ಕರ್ಕೊಂಬಂದೆ ಹೇಳಿ ಸರ್ ಪ್ರೀತಿನ ಶ್ರೀಕಾಂತ್ ಕೊಟ್ಟ ಮದುವೆ ಮಾಡಬೇಕು ಅದು ನನ್ನ ಆಸೆಯಾಗಿತ್ತು ಆದ್ರೆ ಅವನು ಎಂಥವನು ಅಂತ ನಮ್ಮೆಲ್ರಿಗೂ ಗೊತ್ತಾಯ್ತು ಈಗ ಮದುವೆ ನಿಂತು ಹೋಗುತ್ತೆ ಪರವಾಗಿಲ್ಲ ಊರಿನವ್ರಿಗೆಲ್ಲ ಏನಾದರೂ ಒಂದು ಕಾರಣ ಹೇಳ್ಬೋದು ಆದರೆ ಪ್ರೀತಿ ಅವನು ಯಾರೋ ಅವಳನ್ನ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡಿಸ್ದವನ್ನ ಈಗ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ
ಅವನು ಯಾರು ಎಂಥವನು ಏನೂ ಗೊತ್ತಿಲ್ಲ. ನನ್ನ ಮಗಳನ್ನು ನೋಡ್ಕೊಂಡ ಅವನಿಗೆ ನಾ ಕೃತಜ್ಞ. ಹಾಗೆ ಅಂತ ಗಿಣಿ ಹಾಕಿ ಬೆಳೆಸಿರೋ ಮಗಳನ್ನ ಗೊತ್ತು ಗುರಿ ಇಲ್ದಿರೋ ಒಬ್ಬ ಆರ್ಡಿನರಿ ಮಿಡಲ್ ಕ್ಲಾಸ್ ಹುಡುಗನ ಕೊಟ್ಟು ಮದುವೆ ಮಾಡೋಕೆ ಸಾಧ್ಯನಾ? ಅಂಥವನು ನನ್ನ ಮಗಳಿಗೆ ಜೋಡಿ ಆಗಕ್ಕೆ ಸಾಧ್ಯನಾ? ನೀನೇ ಹೇಳು. ಈ ವಿಷಯ ತಿಳಿದ್ರೆ ಅವಳಿಗಿನ್ನೂ ಹುಚ್ಚು ಬಿಟ್ಟಿಲ್ಲ ಅಂತ ಜನ ನಗ್ತಾರಷ್ಟೇ. ಪ್ರಶಾಂತ್, ನನ್ನ ಮಗಳಿಗೆ ಒಳ್ಳೆ ಸ್ನೇಹಿತನಾಗಿದ್ಯಾ? ಸಮಯ ನೋಡ್ಕೊಂಡು ಅವಳು ಬುದ್ಧಿ ಹೇಳು. ನಾ ಬೇರೆ ಒಂದು ಗಂಡನ ನೋಡ್ತೀನಿ, ಅವನ್ನೇ ಮದುವೆ ಆಗಕ್ಕೆ ಹೇಳಪ್ಪ. ಪೊಲೀಸ್ ಗ್ಲಾಸ್ ಸರ್, ಕೂಲಿಂಗ್ ಗ್ಲಾಸ್ ಸರ್, ಪೊಲೀಸ್ ಗ್ಲಾಸ್ ಸರ್, ಕೂಲಿಂಗ್ ಗ್ಲಾಸ್ ಸರ್, ಹಾಫ್ ರೇಟ್ ಚೀಫ್ ರೇಟ್, ಹಾಫ್ ರೇಟ್ ಚೀಫ್ ರೇಟ್ ಇಂಪೋರ್ಟೆಡ್ ಗ್ಲಾಸ್ ಸರ್, ಹೊಟ್ಟೆಪಾಡು ಸರ್, ತಗೊಳ್ಳಿ ಸರ್. ಸರ್ ಇಲ್ಲಿ ನೋಡಿ ಸರ್, ಇದು ಅಣ್ಣ ರಾಜಣ್ಣನ್ ಗ್ಲಾಸು ಸರ್, ಇದು ವಿಷ್ಣು ಅಣ್ಣನ್ ಗ್ಲಾಸು ಸರ್, ನೋಡಿ ಮಲ್ಲರ ಮಲ್ಲ ರಾಜಣ್ಣನ್ ಗ್ಲಾಸು ಸರ್, ಇದು ಉಪೇಂದ್ರನ್ ಗ್ಲಾಸು ಅಂದ್ರೆ ನಮ್ಮ ಅಣ್ಣ ಶಿವಣ್ಣನ್ ಗ್ಲಾಸು ಸರ್. ಎಂತ ಈಗ ಮಾತಾಡ್ತೀಯ? ಅವತ್ತು ಹನುಮಂತ ನಗರ ಗ್ಯಾರೇಜ್ ಹತ್ರ ನಡೆದಿದ್ದೆಲ್ಲ ಮರ್ತೋಬಿಟ್ಯ? ಹನುಮಂತ ನಗರ ಗ್ಯಾರೇಜ್? ನಾನು ಪಿಂಗಾಣಿ ಸಾಮಾನು ಮಾರಕ್ಕೆ ಅಂತ ಬಂದಾಗ ಎಲ್ಲ ಹೊಡೆದಾಕ್ಬಿಟ್ಟಲ್ಲ ತಾಯಿ. ಅವತ್ತು ನೀನು ಮಾಡಿದ ಕೆಲ್ಸಕ್ಕೆ ಇವತ್ತು ಹುಟ್ಟುಪಾತಕ್ಕೆ ಬಂದು ಸಾಲ ತೀರ್ಸಕ್ಕಾಗದೆ ಕರ್ನಾಟಕ ಮಾಡ್ತಿದ್ದೀನಿ. ನಿಂದಮ್ಮ ಯಾತಿ ನನ್ ಬಿಟ್ಬಿಡ್ತಾಯೇ? ಹನುಮಂತ ನಗರಕ್ಕೆ ನಡೀರಿ. ಹನುಮಂತ ನಗರಲ್ಲಿ ಯಾವ ಗ್ಯಾರೇಜ್ ಅಂತ ಹುಡುಕ್ತೀರಾ? ನೋಡೋಣ, ನಡೀರಿ. ನೀವು ಹೋಗ್ಬಿಟ್ಟು ಬನ್ನಿ ಮೇಡಮ್. ನಾನು ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪಚ್ಚಿ ಅಂತ. ಪಚ್ಚಿ ಅಂತ? ಆ ಹೆಸರಿನವರು ಇಲ್ಲಿ ಯಾರು ಇಲ್ವಲ್ಲಮ್ಮ? ಈ ಗ್ಯಾರೇಜ್ ಹಳೆ ಓನರ್. ಅದ್ರ ಬಗ್ಗೆ ಏನು ಗೊತ್ತಿಲ್ಲಮ್ಮ. ಓ ಇಚ್ಚಿನ್ನು,
ಎಂದಾ ಸುಗಮು ನಾನು ನಿಮಗೆ ಗೊತ್ತಾ ಓ ನಾನು ಯಾರು ಗೊತ್ತಿಲ್ಲ ಮಧು ಅಂಗಡಿ ಡೆಕೋರೇಟರ್ ಓ ಎಂತ ಪರಯಣ ಭಗವಾನ್ ನಾರಾಯಣ್ ನಮೋ ನಮ ನಿನಗೆ ಒಳ್ಳೆಯದಾಗಿದೆ ನಾನು ಯಾರೇ ಇನ್ನು ಮನಸ್ಸಿಲ್ಲೋ ನಿಮಗೆ ಪಚ್ಚಿ ಗೊತ್ತಾ ಓ ಪಚ್ಚಿಯೋ ಅಯ್ಯ ನೈರೆ ಇಲ್ಲೇನ್ ಮಾಡ್ತಿದ್ಯಾ ಹೋಗೋ ಇಲ್ಲೇ ಹೋಗಲೇ ಸಾರಿ ಮೇಡಮ್ ಏನ್ ತಿಳ್ಕೊಂಬೇಡಿ ಅವನು ಹಾಗೇನೆ ಪಚ್ಚಿಯಲ್ಲಿ ಯಾವ ಪಚ್ಚೆ ನೀವು ಯಾರು ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಯಾಕೆಲ್ಲ ನಾಟಕ ಮಾಡ್ತಿದ್ದೀರಾ ನಾನಾ ನೀವೇ ಯಾಕೆ ಅವರು ನನ್ನಿಂದ ದೂರ ಆಗ್ತಾ ಇದ್ದಾರೆ ಯಾಕೆ ನೀವೆಲ್ಲ ಸೇರಿ ಸತ್ಯ ಮುಚ್ಚಿಡ್ತಾ ಇದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದ್ದೀನಿ ಆಯ್ತು ನಿಂತ್ಕೊಳ್ಳಿ ಚಿನ್ನು ಚೆನ್ನಾಗಿದ್ಯಾ ಇಲ್ಲಿ ಪಚ್ಚಿ ಅವನು ಮಧು ಜೊತೆ ಹೋಗಿದ್ದಾನೆ ಮಧು ಮಧು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಹೂವು ಕೊಡಕ್ಕೆ ಇಲ್ಲಿ ಮಧು ಅಂತ ಹೂ ಕೊಡ್ತಾರಲ್ಲ ಯಾರ ಗೊತ್ತಿಲ್ಲಮ್ಮ ಅರ್ಚಕ್ರೆ ಈ ದೇವಸ್ಥಾನಕ್ಕೆ ಹೂ ಕೊಡ್ತಾರಲ್ಲ ಅವ್ರು ಎಲ್ಲಿರ್ತಾರೆ ಮಧು ಅಂತ ಅಲ್ಲೇ ಇದ್ದಾರೆ ನೋಡಿ ಥ್ಯಾಂಕ್ ಯು ಮಧು ನಾನು ಪ್ರೀತಿ ಚಿನ್ನು ಪಚ್ಚಿಯಲ್ಲಿದ್ದಾರೆ ಹೇಳಿ ಪ್ಲೀಸ್ ಪ್ಲೀಸ್ ಹೇಳಿ ಗೊತ್ತು ನಿಮ್ಗೆಲ್ಲ ಗೊತ್ತಿದ್ದು ಗೊತ್ತಿಲ್ದಿರೋರ್ ಹಾಗೆ ಮಾತಾಡಬೇಡಿ ನೋಡು ಪಚ್ಚಿ ಈಗ ನಿನ್ನ ಪ್ರೀತಿನ ಒಪ್ಕೊಳ್ಳುವಂತ ಪರಿಸ್ಥಿತಿಲಿಲ್ಲ ಕಾರಣ ಇಷ್ಟೇ ನೀನ್ ಇನ್ನೊಬ್ಬನ ಮದುವೆ ಆಗ್ತಿದ್ಯಾ ಅಂತ ಅವನಿಗೆ ಗೊತ್ತಾಗಿದ್ದೆ ತಡ ಅವನು ನನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದಾನೆ ಮುಂದಿನ ತಿಂಗಳೇ ನಮ್ಮ ಮದುವೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು ನನ್ನ ಪಚ್ಚಿ ನೋಡ್ಲೇಬೇಕು ಯಾಕೆ ನನ್ನ ಜೀವನಕ್ಕೆ ಮುಳ್ಳಾಗ್ತಿದ್ಯಾ ಏನದೇ ನೀವು ಮೇಡಮ್ ಪ್ರಶಾಂತ್ ನೋಡಿ ಅವಳು ಏನ್ ಹೇಳ್ತಾ ಇದ್ದಾಳೆ ಅಂತ ಕೇಳಿಸ್ಕೊಡಿ ಮೇಡಮ್ ನಿಮ್ಮ ವಿಷಯದಲ್ಲಿ ಮೂಗು ತೂರಿಸ್ತಾನೆ ಅಂತ ಅನ್ಕೊಂಬೇಡಿ ಮನ್ಸಿಗೆ ಬಂದಿದ್ದೀನಿ ಹೇಳ್ತಾ ಇದ್ದೀನಿ ಮೇಡಮ್ ಅವರಿಬ್ರು ಮದುವೆ ಆಗ್ತಿದ್ದೀನಿ ಅಂತ ಹೇಳಿದ್ಮೇಲೆ ಈ ವಿಷಯ ಬಿಟ್ಬಿಡೋದು ಬೆಟ್ರ ಮೇಡಮ್ ತಪ್ಪು ತಿಳ್ಕೊಂಬೇಡಿ ಮೇಡಮ್ ಅಲ್ಲಿ ನೋಡಿದ್ರೆ ಗೆರಾಜ್ ಗೆರ ಸುತ್ತದು ಏರಿ ಏರಿಯಾ ಹುಡುಕಾಡೋದು ಇಲ್ಲಿಗೆ ನೋಡಿ ದೇವಸ್ಥಾನಕ್ಕೆ ಬಂದು ಈ ರೀತಿ ಮಾತಾಡ್ತಾ ಇದ್ದೀರಾ ನಿಮ್ಮಂತ ನನಗೆ ಸರಿ ಹೋಗಲ್ಲ ಮೇಡಮ್ ಅಂದ್ರೆ ನಾನು ಅವನ್ನ ಬಿಟ್ಬಿಡಿ ಅಷ್ಟೇ ಪಂಕ್ಚರ್ ಆಗಿದೆ ಮೇಡಮ್ ಒಂದು ಐದು ನಿಮಿಷ
ಲೋ ಪಚ್ಚೆ ನಿಮ್ಮ ಅವ್ವ ಅಲ್ಲಿ ಕೂಗ್ತಾಳೆ ಬಾರ್ಲಾ. ಚಂದಾಕಿದೀಯ ಮಗಳೇ, ಕಾಯಿಲೆ ವಾಸಿ ಆಯ್ತು ಅಂತ ಕಾಣ್ತದೆ. ವಾಸಿ ಆಗಿರ್ಬೇಕು, ಎಲ್ಲಿದ್ರು ಈಟನ್ ಸಮಾಧಾನವಾಗಿ ಎಲ್ಲಿ ಇರ್ತಿದ್ದೆ ನೀನು. ತಾತ, ನನ್ನ ಕಾಯಿಲೆ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ನಿನ್ ಗಂಡ ನಿನ್ನ ಆಸ್ಪತ್ರೆಗೆ ಸೇರಿಸಿ ವಾಸಿ ಮಾಡಿಸಿ ಕರ್ಕೊಂಬಂದ ಅಂತ ಕಾಣ್ತದೆ. ಆಗ್ಲಿ ನೋಡು, ನಿನ್ ಮಾತಿನ ವರ್ಷೇನೆ ಬದಲಾಗಿ ಹೋಗ್ಬಿಟ್ಟದೆ. ಗಂಡನ ಬೋ ಒಳ್ಳೆ ಮನ್ಸ, ನೀನು ಕಂಡ್ರು ಅದು ಏನು ಪ್ರೀತಿ ಅಂತೀಯ ನೋಡಿ. ನಂಗಿನ್ನು ಮದ್ವೆ ಆಗಿಲ್ಲ. ಏನ್ ಹೇಳ್ತೀಯವ ನೀನು? ಗಂಡ ಏನ್ರಿ ಜಗಳ ಉಂಡ್ ಮಲ್ಗವರ್ಗು ಅಂತ ಕೇಳಿಲ್ಲ. ಏನೋ ಒಂದ್ ಮಾತು ಬರ್ತದೆ ಹೋಯ್ತದೆ, ಅದಕ್ಕೆ ತಾಳಿ ಕಟ್ಟಿ ಗಂಡನೇ ಗಂಡ ಅಲ್ಲ ಅಂತ. ನೀನು ತಪ್ಪು ಬೋಲ್ ತಪ್ಪು ಕಣವ. ಮೇಡಮ್ ಗಾಡಿ ರೆಡಿ ಆಗಿದೆ. ಮೇಡಮ್ ಗಾಡಿ ರೆಡಿ ಆಯ್ತು. ಏನವ ಗಂಡನ್ ಬಾಗಿಲಾಗೆ ಇಟ್ಕೊಂಡು ನಂತವ ಆಟ ಆಡ್ತಿದ್ಯಾ? ನನ್ ಗಂಡನ ಯಾರು? ಯಾಕೆ ಈಗಿಲ್ಲಿ ಬಂದು ಮಾತಾಡ್ಕೊಂಡು ಹೋದ್ನಲ್ಲ, ಅವನೇ ಅಲ್ವಾ ನಿನ್ ಗಂಡ? ಅವನು ನನ್ ಕಾರ್ ಡ್ರೈವರ್. ನನ್ ಕೈ ಕಿವಿ ಇವೇ ಎಳ್ದು ನನ್ ಕಣ್ಣುಗಳು ಕಣವ. ಯಾರ್ದಾರ ನೀ ಒಂದಪ್ಪ ಕೇಳಿಸ್ಕೊಂಡ್ಬಿಡ್ಲಿ, ಅಥವಾ ಯಾರ್ದಾರ ಮೈ ಒಂದ್ಸಲ ಮುಟ್ಬಿಡ್ಲಿ, ಇನ್ನೊತ್ತು ವರ್ಷ ಆದ್ಮೇಲೆ ಬಂದ್ರು ಸರಿ, ಇವ್ರಿಂತವ್ರೇ ಅಂತ ಹೇಳ್ಬಿಡ್ತೀನಿ. ಅವನೇ ಯಾ ನಿನ್ ಗಂಡ? ಹಿಂಗೆ ಹುಡುಗಾಟಿಗೆಲ್ಲ ನಂತವ್ ಸಮಯ ಇಲ್ಲ, ಹೋಗ್ತೀನಿ ಮೋದಕರ ಹತ್ರ ಹಿಂಗೆಲ್ಲ ಆಟ ಆಡ್ಬಾರ್ದು.
ಹೇಳ್ತೀರಿ ಚಿನ್ನು? ಚಿನ್ನು ಚಿನ್ನು ನೋಡು ಪಚ್ಚಿ ಪ್ರಶಾಂತ್ ಬಂದಿದ್ದೀನಿ ಚಿನ್ನು, ಚಿನ್ನು ಎದ್ದೇಳಿ ಚಿನ್ನು, ಚಿನ್ನು 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 ನೋಡು. ನಿನಗೆ ಸಿಕ್ಕಿಲ್ಲ ಅಂತ ನನಗೆ ಚಿಂತಿಲ್ಲ, ನನ್ನ ಜೊತೆ ಇಲ್ಲ ಅಂತ ಬೇಜಾರಿಲ್ಲ, ನನ್ನ ಜೊತೆ ಮದುವೆ ಆಗಿಲ್ಲ ಅಂದ್ರೂ ಅದೆಲ್ಲ ಒಂದ್ ಕಡೆ ಇದೆಯಾ, ಚೆನ್ನಾಗಿದ್ಯಾ ಸುಖವಾಗಿದೆಯಾ ಅಂದ್ರೆ ಖುಷಿಯಾಗಿರ್ತೀನಿ ಚಿನ್ನ, ನಾನು ಖುಷಿಯಾಗಿರ್ತೀನಿ ನಾನು. ಆದ್ರೆ ಚಿನ್ನ ಇಲ್ಲ ಅಂದ್ರೆ ಪಚ್ಚಿ ಬದುಕಿ ಇರಲ್ಲ ಚಿನ್ನು. ಚಿನ್ನು ಎತ್ತಳು ಚಿನ್ನು, ಎತ್ತಳು ಚಿನ್ನು, ಮನಸ್ಸು ಮುಗುತ್ತಲೇ ಇರುವಾಗ ಗೊತ್ತೋ ಗೊತ್ತಿಲ್ಲದೆ ನಾನು ನಿನ್ನ ಪ್ರೀತಿಸ್ಬಿಟ್ಟೆ, ಆಗ ಪ್ರೀತಿ ಅರ್ಥ ಮಾಡ್ಕೊಳಿಸುತ್ತೆ ನಿಂಗಿರಲಿಲ್ಲ. ನಿನ್ ನನ್ನ ಮೇಲೆ ಪ್ರೀತಿ ಬಂದಾಗ ಒಪ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ ಚಿನ್ನು. ಹಾಗಂತ ಈ ಪರಿಸ್ಥಿತಿ ತಂದಿಟ್ಟು ಇಷ್ಟು ಚಿಕ್ಕ ಕೊಡಬೇಡ ಚಿನ್ನು, ಪ್ಲೀಸ್ ಚಿನ್ನು ಪಚ್ಚಿ ಚಿನ್ನು ಚಿನ್ನು ಹೊರಗಡೆ ಎಲ್ಲರೂ ನಿಂಗೇನು ಏನು ಆಗೋಗುತ್ತೆ ಅಂತ ಕಣ್ಣೀರಾಗ್ತಿದ್ದಾರೆ ಹುಚ್ಚರು, ಅವ್ರಿಗೆ ಗೊತ್ತಿಲ್ಲ ನಿಂಗೇನಾಗಲತ್ತೆ ಚಿನ್ನು, ನಿಂಗೇನಾಗಲತ್ತಲ್ಲ ಚಿನ್ನು, ಏನಾಗಲತ್ತಲ್ಲ ಚಿನ್ನು, ಏನಾಗಲತ್ತಲ್ಲ ಚಿನ್ನು, ಚಿನ್ನು ಏನಾಗಲತ್ತಲ್ಲ ಚಿನ್ನು ಚಿನ್ನು, ನನಗೆ ಹಳೆ ಚಿನ್ನು ಬೇಕು ಚಿನ್ನು, ಚಿನ್ನು ಕುರುಳಿತರ ಇದ್ದಿದ್ದ ಹಳೆ ಚಿನ್ನು ಬೇಕು ಚಿನ್ನು, ಎತ್ತಲ ಚಿನ್ನು ನನ್ನ ಬಿಟ್ಟು ಹೋಗ್ಬೇಡ, ಬದುಕಿರಕ್ಕಾಗಲ್ಲ ಚಿನ್ನು 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 Huh?